Agni Sakshi, Lakshmi Varamma Mahasangama. Akka, yen ashton avasara madba andre? Ivat enu anta gotta? Ivatta, yenu? Ninage gottilva, mugitu kate. Ivattu Bheemna Amavasya. Gottu. Ajji desanakke hogibidba anta helidru. Adike? ನನಗೆ ಯಾಕೆ ಹೇಳ್ತಾ ಇದ್ಯಾ? ನೀನು ಅವರು ಹೋಗಬೇಕಾಗಿರೋದು ಹೋಗ್ಬಿಟ್ಟು ಬನ್ನಿ. ಅದು ನನಗೆ ಗೊತ್ತು ಕಣೆ, ನೀನು ನನ್ನ ಜೊತೆ ಬರಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಕ್ಕ ಸುಮ್ಕೆ ನನ್ನನ್ನು ಎಲ್ಲ ಕಡೆ ಬಾ ಬಾ ಅನ್ಬೇಡ, ನಾನು ಬರಕಿಲ್ಲ. ಏನು ಕೆಲಸ ಇದೆಯಾ? ಇಲ್ಲ. ಮತ್ತೆ ಇನ್ನೇನು ನನಗೆ ಬರೋದಕ್ಕೆ? ಹೋದ್ಸಲನೂ ಅಷ್ಟೇ ಅರ್ಧದಲ್ಲೇ ಕೈ ಕೊಟ್ಟು ಹೊರಟೋಗ್ಬಿಟ್ಟೆ. ಈ ಸಲ ಏನು ಪೂರ್ತಿಯಾಗಿ ಕೈ ಕೊಡಬೇಕು ಅಂತ ಪ್ಲಾನ್ ಹಾಕೊಂಡಿದ್ಯಾ? ನೀನು ನಮ್ಮ ಜೊತೆ ಬರ್ತಿದ್ಯಾ ಅಷ್ಟೇ. ಅಕ್ಕ ಸುಮ್ಮನೆ ಬಲವಂತ ಮಾಡಬೇಡ, ನಾನು ಬರಕಿಲ್ಲ. ನೆಕ್ಸ್ಟ್ ನೋಡು, ನೀ ಹೋಗೋ ಕಡೆಲ್ಲ ನನ್ನ ಕರೀತಿರಬೇಡ, ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ಯಾ, ನಾನು ಬರಲ್ಲ ಅಕ್ಕ. ನೆಕ್ಸ್ಟ್ ಅಕ್ಕ ನಾನು ಮುದ್ದು ಅಕ್ಕ ಅಲ್ಲ ನೀನು. ನೀನು ಅವರು ಸಮಯ ಕಳೆದು ಎಷ್ಟು ದಿನಗಳಾಯ್ತು. ಪ್ಲೀಸ್ ಅಕ್ಕ ನೀವಿಬ್ರು ಹೋಗ್ಬಿಟ್ಟು ಬನ್ನಿ. ನೆಕ್ಸ್ಟ್ ಅಕ್ಕ ಆಯ್ತಾ ಆಯ್ತಾ, ನೀನು ಹೇಳಿದಲ್ಲ, ಇವಾಗ ನಾನು ಹೇಳ್ತೀನಿ ಕೇಳು. ನೀನು ಬಂದ್ರೆ ನಾನು ಹೋಗ್ತೀನಿ, ಇಲ್ಲಾಂದ್ರೆ ಹೋಗೋದಿಲ್ಲ. ಅಕ್ಕ ಯಾಕೆ ನನ್ನ ಜೀವ ತಿಂತ್ಯಾ? ಇವಾಗ ಏನು ಬರ್ತೀಯೋ ಬರಲ್ಲೋ ಅಷ್ಟು ಹೇಳು. ನೀನು ಬರ್ತೀಯಾ ಅಂದ್ರೆ ಅವನು ಕೇಳ್ತೀನಿ, ನೀನು ಬರಲ್ಲ ಅಂದ್ರೆ ಅವನು ಕೇಳೋದು ಇಲ್ಲ, ಪ್ಲಾನ್ ಎಲ್ಲ ಕ್ಯಾನ್ಸಲ್. ನೀನು ನಿನ್ನು ಕೇಳಲಿಲ್ವಾ? ಈ ಕೇಳ್ತೀನಿ ಹೇಳು, ಬರ್ತೀಯಾ ಬರಲ್ವಾ? ನನಗೆ ಯಾಕೋ ಅವ್ರು ಬರಕಿಲ್ಲ ಅನ್ಸುತ್ತೆ, ಅವ್ರು ರಾಮಣ್ಣ ತವ ಹೇಳ್ತಿದ್ರು ನಂಗೆ ಆಫೀಸ್ನಾಗ ತುಂಬಾ ಕೆಲಸ ಇದೆ ಅಂತ. ಮೇಡಮ್ ನೀವು ಬರ್ತಿರೋ ಇಲ್ವೋ ಅದನ್ನ ಹೇಳಿ ಮೊದಲು. ಹಾ ಸರಿ, ಅಟ್ಟ ಮಾಡಿ ನೀನು. ನಾನು ಬರಕಿಲ್ಲ ಅಂದ್ರೆ ನೀನು ಬಿಡಬೇಕಲ್ಲ. ಆದ್ರೆ ನನ್ನನ್ನು ಒಪ್ಪಿಸ್ದಷ್ಟು ಸುಲಭ ಅಲ್ಲ ಅವ್ರನ್ನ ಒಪ್ಪಿಸೋದು. ಮೊದ್ಲೋಗಿ ಅವ್ರನ್ನ ಕೇಳು. ಚಿಟ್ಕೆ ಚಿಟ್ಕೆ ಹೊಡೆಯಷ್ಟಲ್ಲಿ ಒಪ್ಪಿಸ್ಬಿಡ್ತೀನಿ. ಸುಮ್ಮನೆ ಹೋಗ್ಬಿಟ್ಟು ನಿನ್ನ ಹತ್ರ ತಾಳಿ ಕಟ್ಟಿಸ್ಕೊಳಲ್ಲ ಅಂದ್ರೆ ಸಾಕು, ಅವನೇನು ನಮ್ಮ ತಾತನೂ ಒಪ್ಕೋತಾರೆ. ಅಕ್ಕ ಈ ತರ ಮಾತಾಡ್ಬೇಡ ಅಂತ ಎಷ್ಟು ದಿನ ಹೇಳಿಲ್ಲ ನಿನ್ಗೆ? ವೆದರ್ ಎಷ್ಟು ಚೆನ್ನಾಗಿದೆ, ಈಗ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಕ್ಕೆ ಸಖತ್ತಾಗಿರುತ್ತೆ. ಈ ವೆದರ್ನ ನಾಲ್ಕು ಗೋಡೆಯ ಮಧ್ಯೆ ಕುತ್ಕೊಂಡು ವೇಸ್ಟ್ ಮಾಡೋದು ಯಾಕೆ? ಸಂಗದಿ ಸಂಗದಿ ಅವರೇ, ಯಾಕೆ ಹೀಗೆ ಮಾಡ್ತಿದ್ದೀರಾ? ನಾನೇನ್ ಮಾಡಿದೆ? ಹೊರಗಡೆ ವೆದರ್ ಅಷ್ಟು ಚೆನ್ನಾಗಿದೆ, ನೀವು ಅಡುಗೆ ಮೇಲೆ ಇದ್ಕೊಂಡು ಲೈಫ್ ವೇಸ್ಟ್ ಮಾಡ್ತಿದ್ದೀರಾ. ಅರೆ ವೆದರ್ ಚೆನ್ನಾಗಿದೆ ಅಂತ ಊಟ ತಿಂಡಿ ಬಿಡಕ್ಕಾಗತ್ತಾ? ಔಟಿಂಗೂ ಇಲ್ಲ. ನಿನ್ಗೆ ಯಾವಾಗ್ಲಿಂದಾನೆ ದೇವ್ರ ಮೇಲೆ ಇಷ್ಟೊಂದು ಭಕ್ತಿ ಬಂತು? ಇದ್ದಾಳಲ್ಲಪ್ಪ ಇವಳು, ಇವಳು ಸಹವಾಸ ಮಾಡ್ದಾಗ್ಲಿಂದ. ಅಂದ್ರೆ ನೀನು ಅವಳ ತರ ಹಣೆ ಮೇಲೆ ಬೊಟ್ಟಿಟ್ಕೊಂಡು ಕೈಗಳಿಗೆ ಬಲೆ ಹಾಕೊಂಡು ಆಮೇಲೆ ಹೂ ಮುಟ್ಕೊಂಡು ಸೀರೆ ಉಟ್ಕೊಂಡಿರ್ತೀಯ? ಇದ್ರೆ ತಪ್ಪೇನು? ಚಿನ್ನು ನನಗೆ ಟ್ರೈನ್ ಮಾಡಿರೋದು,
ಹೇಳೋದಿಕ್ಕಾಗಲ್ಲ ನಾಳೆ ದಿನ ನನ್ನ ಕುದ್ಕೆಗೆ ತಾಳಿ ಬಿದ್ರೆ ಕಂಪ್ಲೀಟ್ ಟ್ರೆಡಿಷನಲ್ ವುಮನ್ ಆಗ್ತೀನಿ ನಾನು ಹಾಗಿದ್ರೆ ಈ ಪಾರ್ಟೀಸ್ ಔಟ್ ಗೋಯಿಂಗ್ ನೈಟ್ ಔಟ್ಸ್ ಅದೆಲ್ಲ ಕಂಪ್ಲೀಟ್ ಸ್ಟಾಪ್ ಏನಾಯ್ತು ಯಾಕೋ ನಗ್ತಿದ್ಯಾ ನಿನ್ನ ಗೌರಮ್ಮನ ವೇಷದಲ್ಲಿ ಹೇಗೆ ಕಾಣ್ತೀಯ ಅಂತ ನೆನೆಸ್ಕೊಂಡೆ ನಗು ಅದಾಗದೆ ಬಂದ್ಬಿಡ್ತು ಚಿನ್ನು ನಿಂಗೇನ್ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ ಇವಳನ್ನ ದೇವಸ್ಥಾನಕ್ಕೆ ಹೋಗೋ ಹುಚ್ಚ ಹತ್ತಿಸ್ತಿದ್ಯಾ ಅಯ್ಯೋ ನಾನೇನು ಹೇಳ್ಕೊಟ್ಟಿಲ್ಲಪ್ಪ ಎಲ್ಲ ಅಕ್ಕನೇ ಹೇಳಿದ್ರು ನನ್ನ ಕೆಲಸ ಇದೆ ಬರ್ತೀನಿ ಚಂದು ಪ್ಲೀಸ್ ಕಣೋ ಅಜ್ಜಿ ಹೇಳಿದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ ಹೋದ ವರ್ಷ ನೆನಪಿದ್ಯಾ ಭೀಮನವಾಸೆ ಎಷ್ಟು ಚೆನ್ನಾಗಿ ಆಚರಿಸಿದ್ವಿ ನಾನು ನೀನು ಇಡೀ ಫ್ಯಾಮಿಲಿ ಇದ್ರು ಇನ್ಫ್ಯಾಕ್ಟ್ ಸಿದ್ಧಾರ್ಥ್ ಕೂಡ ಇದ್ದ ಆದ್ರೆ ಈ ವರ್ಷ ಏ ಶ್ರುತಿ ಬೇಜಾರು ಮಾಡ್ಕೋಬೇಡ ಈಗೇನು ನಿನ್ನ ದೇವಸ್ಥಾನಕ್ಕೆ ಹೋಗ್ಬೇಕು ತಾನೆ ಡನ್ ಒಂದು ಹುಡುಗಿನ ಔಟಿಂಗ್ ಕರ್ಕೊಂಡು ಹೋಗಕ್ಕೆ ಒಪ್ಸಕ್ಕೆ ಆಗಿಲ್ಲ ಅಂದ್ರೆ ಶೇಮ್ ಆನ್ ಯು ಸಿಟ್ ಅದು ಹೆಂಡ್ತಿನ ವೆರಿ ಬ್ಯಾಡ್ ವೆರಿ ಬ್ಯಾಡ್ ಇಟ್ಸ್ ಓಕೆ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಫೋರ್ಸ್ ಮಾಡೋದು ಯಾಕೆ ಅವ್ರಿಷ್ಟನೇ ನನ್ನ ಇಷ್ಟ ಓಕೆ ಫೈನ್ ಹಲೋ ಹೇಗಿದ್ದೀರಾ ಏನು ನಾವಾಗೆ ಫೋನ್ ಮಾಡಿದ್ರೆ ನಿಮಗೆ ನೆನಪಾಗುತ್ತೆ ಇಲ್ಲ ಅಂದ್ರೆ ನಾವು ನಿಮಗೆ ನೆನಪೇ ಆಗಲ್ಲ ಅಲ್ಲ ಹಾಗೇನಿಲ್ಲ ಅದು ಸ್ವಲ್ಪ ಅದೆಲ್ಲ ಆಮೇಲೆ ಮಾತಾಡೋಣ ನಾನು ಚಂದು ಔಟಿಂಗ್ ಹೋಗ್ತಿದ್ದೀವಿ ನೀವು ಸನ್ನಿಧಿ ಕಂಪ್ನಿ ಕೊಡ್ತೀರಾ ಔಟಿಂಗ್ ಎಸ್ ಇವತ್ತು ಭೀಮನ ಅಮಾವಾಸ್ಯ ಅಲ್ವಾ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಸೊ ಪ್ಲೀಸ್ ಸನ್ನಿಧಿ ಕರ್ಕೊಂಡು ಬರ್ತೀಯಾ ಪ್ಲೀಸ್ ಇದ್ದು ದೇವಸ್ಥಾನಕ್ಕ ನೀ ಪ್ಲಾನ್ ಮಾಡಿದ್ಯಾ ನಾನು ಶ್ರುತಿ ಜೊತೆನೆ ಮಾತಾಡ್ತಿರೋದಲ್ವಾ ಯಾಕೆ ಡೌಟಾ ಆಫ್ ಕೋರ್ಸ್ ನೀನ್ ಕರಿತಿರೋದು ದೇವಸ್ಥಾನಕ್ಕೆ ಅಲ್ವಾ ಏನಾಯ್ತೋ ನಿನಗೆ ತಲೆ ಸುತ್ತಾ ಇದೆ ಪಾರ್ಟಿಗೆ ಕರಿಯೋಳ್ ನೀನು ಟೆಂಪಲ್ಗೆ ಕರಿತಾ ಇದ್ದಲ್ವಾ ಕಾಗೆ ಬಾಯಲ್ಲಿ ಕೋಗಿಲೆ ಹಾಡ್ದಾಗಿದೆ ವಾಟ್ ಅದು ಸನ್ನಿಧಿನ ನೀನೇ ಒಪ್ಸು ಪ್ಲೀಸ್ ಪ್ಲೀಸ್ ಏನ್ ಸಿದ್ಧಾರ್ಥ್ ಈಗಲೇ ಅಮ್ಮವ್ರ ಗಂಡ ಹೋಗ್ಬಿಟ್ಟಿಯಾ ವಾಟ್ ಏನಿಲ್ಲ ಸನ್ನಿಧಿಗೆ ಫೋನ್ ಕೊಡು ಓಕೆ ಏನ್ ಬೇಕು ಕಾಫಿ ನನಗ ನಿಮ್ಗೆ ಹಲೋ ಹಾಯ್ ಸನ್ನಿಧಿ ಹೌ ಆರ್ ಯು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸನ್ನಿಧಿ ಇವತ್ತು ಭೀಮನ ಅಮಾವಾಸ್ಯೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣವಾ ದೇವಸ್ಥಾನಕ್ಕ ಪ್ಲೀಸ್ ಸನ್ನಿಧಿ ನಿಮ್ಮಿಬ್ರು ನೋಡಿ ಎಷ್ಟು ದಿನ ಆಯಿತು ಗೊತ್ತಾ ಈ ನೆಪದಲ್ಲಾದರೂ ಎಲ್ಲಾದರೂ ಮೀಟ್ ಮಾಡೋಣ ಮಜಾ ಮಾಡೋಣ ನಾನು ನೀನು ಸಿದ್ಧಾರ್ಥ್ ಚಂದು ಚಿನ್ನು ಎಲ್ಲರೂ ಹೋಗೋಣ ಓಕೆನಾ ಅದು ಬರ್ತಾ ಇದ್ದಾರಾ ಹ್ಮ್ ನಾನು ಎಲ್ಲೇ ಹೋದ್ರು ಅವಳು ನನ್ನ ಜೊತೆ ಬಂದೇ ಬರ್ತಾಳೆ ಪ್ಲೀಸ್ ಸನ್ನಿಧಿ ನೀವಿಬ್ರು ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರಿ ಬರ್ತೀವಿ ಯಾವ ದೇವಸ್ಥಾನ ಸಣ್ಣಕಿ ರಾಯೇಶ್ವರ ದೇವಸ್ಥಾನ ಅಂತ ಶಿವನ್ ದೇವಸ್ಥಾನ ಅದು ತುಂಬಾ ಪವರ್ಫುಲ್ ಅಂತೆ ನಮ್ಮ ಅಜ್ಜಿ ಹೇಳ್ತಿದ್ರು ಅದಕ್ಕೆ ಅಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಸರಿ ಬರ್ತೀವಿ ಕೂಲ್ ಹಾಗಿದ್ರೆ ಬೇಗ ರೆಡಿಯಾಗಿ ನಾವು ರೆಡಿ ಆಗ್ತೀವಿ ಆಮೇಲೆ ನಿಮಗೆ ಪ್ರಾಪರ್ ಅಡ್ರೆಸ್ ತಿಳ್ಕೊಂಡು ಮೆಸೇಜ್ ಮಾಡ್ತೀನಿ ಓಕೆನಾ ಸಿ ಯು ಸೂನ್ ನಾನು ಯಾವ ಬಟ್ಟೆ ಹಾಕೊಳ್ಳಿ ಬೇಡ ಬಿಡಿ ನನ್ನ ಬಟ್ಟೆನೇ ಹಾಕಲ್ಲ
ಚಂದು ಚಂದು ಏನೆ ಬೇಗ ಬಾರೋ ಯಾಕ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದೀಯ ಶ್ರುತಿ ಬಸ್ ಸ್ಟ್ಯಾಂಡ್ ಅಲ್ಲಿ ವೇಟ್ ಮಾಡ್ಕೊಂಡು ಬಸ್ ಹತ್ತಕೊಂಡು ಹೋಗಬೇಕು ನಾವು ಬಸ್ಸಲ್ಲೋ ಕಾರಲ್ಲೋ ಒಟ್ಟಿನಲ್ಲಿ ಬೇಗ ಹೋಗಬೇಕು ಏನು ಅಷ್ಟೊಂದು ಅರ್ಜೆಂಟ್ ಅಕ್ಕ ದೇವಸ್ಥಾನಕ್ಕೆ ಹೋಗಕ್ಕೆ ಇಷ್ಟೊಂದು ಅವಸರ ಮಾಡ್ತಿದ್ದಾಳೆ ಅಂದ್ರೆ ಸೂರ್ಯ ಯಾವ ದಿಕ್ಕನ್ನ ಹುಟ್ಟಿದನೋ ಇವತ್ತು ನೀನು ಸುಮ್ಮನೆ ಬರಮ್ಮ ತಾಯಿ ಸೂರ್ಯನ ಆಮೇಲೆ ನೋಡುವಂತೆ ನಡೀರಿ ನಡೀರಿ ಎಷ್ಟು ತಗೋತೀರ ರೆಡಿ ಆಗೋದಕ್ಕೆ ಶರ್ಟ್ ಆಗಬಹುದಾ ಅದರ ಜೊತೆ ಈ ಪ್ಯಾಂಟ್ ಇದ ಇದು ಬೇಡ ಅನ್ಸುತ್ತೆ ಫುಲ್ ಸ್ಲೀವ್ ಅಲ್ವಾ ಅದು ಈ ಟೀ-ಶರ್ಟ್ ಶ್ರುತಿ ಜೊತೆ ಸೇರಿಕೊಂಡು ಚಂದು ಕೂಡ ಪೂಜೆ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ ಬಹುಶಃ ಇದು ಚಿನ್ನು ಪ್ಲಾನ್ ಇರಬೇಕು ಚಿನ್ನು ಕೂಡ ಬರ್ತಾಳಂತೆ ಇದನ್ನ ಹಾಕೋಬೇಕಾ ಇದನ್ನ ಹಾಕೋಬಹುದು ಅನ್ಕೊಂಡೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ಬೇಡ ಬಿಡಿ ಕೊಡಿ ಅದನ್ನೇ ಹಾಕೋತೀನಿ ನಿಮ್ಮ ಸೆಲೆಕ್ಷನೇ ಫೈನಲ್ ಬೇಡ ಚಿನ್ನು ಬರ್ತಿದ್ದಾಳೆ ಅಂದ್ರೆ ನೀವು ಪ್ಯಾಂಟ್ ಶರ್ಟ್ ಹಾಕೊಳ್ಳಿ ಹ್ಯಾಂಡ್ಸ್ ಅಮ್ಮ ಕಾಣ್ತೀರಾ ಇದು ಹಾಕೊಳ್ಳಿ ಚಿನ್ನುಗೆ ಈ ಕಲರ್ ಅಂದ್ರೆ ಇಷ್ಟ ಇದರಲ್ಲಿ ಚೆನ್ನಾಗಿ ಕಾಣ್ತೀರಾ ತಗೊಳ್ಳಿ ಇದು ಬೆಟರ್ ಅಂತ ಅನ್ಸುತ್ತೆ ಚಿನ್ನು ಜೊತೆಗಿದ್ದಾಗ ಇದು ಹಾಕೊಂಡ್ರೆ ಸೂಟ್ ಆಗುತ್ತೆ ಬಟ್ ಇದ್ರಲ್ಲಿ ನಾನು ಕಾಲೇಜ್ ಹುಡುಗನ ತರ ಕಾಣ್ತೀನಿ ಮದುವೆ ಆಗಿರೋ ತರ ಅನ್ಸಲ್ಲ Yes, I'm ready. ಇದೇ ದೇವಸ್ಥಾನ ಬೇಕಾಗಿತ್ತ ನಿನಗೆ ಏನಾದರೂ ಕಷ್ಟ ಆಗ್ತಿದ್ಯಾ ದೇವಸ್ಥಾನ ಯಾವುದಾದ್ರೇನು ಪೂಜೆ ಮುಖ್ಯ ಪೂಜೆ ಮಾಡೋ ಮನಸ್ಸು ಮುಖ್ಯ ಭಕ್ತಿ ಮುಖ್ಯ ಅಂತ ನಿಮ್ಮ ತಾತಮ್ಮ ಹೇಳತ್ರ ನಮ್ಮ ಅಜ್ಜಿನೂ ಹೇಳ್ತಿದ್ರು ಸರಿ ಹೊರಡಣ ವಾ ಅಯ್ಯೋ ನೀವಿಬ್ರು ಯಾಕೆ ಒಳ್ಳೆ ಕುದುರೆ ಮೇಲೆ ಕೂತೋರ್ ತರ ಆಡ್ತಿದ್ದೀರಾ ಏನ್ ಪ್ರಾಬ್ಲಮ್ ನೀನು ಒಂದ್ ಸ್ವಲ್ಪ ಹೊತ್ಕಾಯಿ ಎಲ್ಲ ಗೊತ್ತಾಗತ್ತೆ
ಹಾಯ್ ಚಂದು ಹಾಯ್ ಸನಿಧಿ ಹೇಗಿದ್ಯಾ ಚೆನ್ನಾಗಿದೆ ಸರ್ ನೀ ಹೇಗಿದ್ಯಾ ಚೆನ್ನಾಗಿದೆ ಚೆನ್ನಾಗಿದೆ ಹಾಯ್ ಸಿದ್ಧಾರ್ಥ ಹಾಯ್ ಗೊಂಬೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಯ್ ಚಿನ್ನು ಅಬ್ಬಾ ಇಷ್ಟು ದಿನಕ್ಕೆ ನಾವೆಲ್ಲರೂ ಸೇರೋ ಹಾಗಾಯ್ತಲ್ವಾ ನಿಯರ್ಲಿ ಒಂದು ವರ್ಷ ಆಗಿರಬೇಕಲ್ವಾ ಹೌದಪ್ಪ ನೀ ಎಲ್ಲಿ ಫ್ರೀ ಇರ್ತೀಯ ಹೇಳು ತುಂಬಾ ಬಿಜಿ ಆಗಿಬಿಟ್ಟಿದ್ಯಾ ಅಯ್ಯೋ ಪಾಪ ನೀನೇನು ಫುಲ್ ಫ್ರೀ ಇರೋ ತರ ಮಾತಾಡ್ತೀಯಾ ಚಂದು ನಿಜ ಹೇಳಬೇಕಂದ್ರೆ ಪಂಜರದಿಂದ ಹಾರ್ ಬಿಟ್ಟಿರೋ ಗಿಳಿ ತರ ಆಗಿಬಿಟ್ಟಿದೀನಿ ಐ ಫೀಲ್ ಸೋ ಫ್ರೀ ಮದ್ವೆ ಆಗುವಾಗ ಇದ್ದ ಸಿದ್ಧಾರ್ಥ್ಗೂ ಈಗಿರೋ ಸಿದ್ಧಾರ್ಥ್ಗೂ ತುಂಬಾ ಡಿಫರೆನ್ಸ್ ಇದೆ ಅಲ್ವಾ ಚಂದು ಅಲ್ವಾ ಮದ್ವೆ ಟೈಮ್ ನಲ್ಲಿ ಅವನ ಮುಖ ಒಳ್ಳೆ ಹಾಗಲಕಾಯಿ ತರ ಇರ್ತಾ ಇತ್ತು ಈಗ ನೋಡು ಒಳ್ಳೆ ಆಪಲ್ ಆಪಲ್ ಆದಂಗ ಆಗಿಬಿಟ್ಟಿದೆ ಇದಕ್ಕೆಲ್ಲ ಕಾರಣ ನಮ್ಮ ಸನ್ನಿದಿನ ಸನ್ನಿದ ಕೊನೆಗೂ ಸಿದ್ಧಾರ್ಥ್ ಮನಸನ್ನ ಗೆದ್ದುಬಿಟ್ಲು ನನ್ ಚೇಂಜಸ್ ಇರ್ಲಿ ಅದೇನು ಶ್ರುತಿ ಇಷ್ಟೊಂದು ಚೇಂಜ್ ಆಗಿದಾಳೆ ದೇವ್ನಿ ನಮ್ದೇ ಇರೋಳು ದೇವಸ್ಥಾನಕ್ಕೆ ಕರೆದಿದ್ದಾಳೆ ಪಾರ್ಟಿಗೆ ಇನ್ವೈಟ್ ಮಾಡೋಳು ಪೂಜೆಗೆ ಕರೆದಿದ್ದಾಳೆ ಅಂತದ್ದು ನೀನೇನು ಮಾಡಿದೆ ಚಂದು ನಮ್ದೇನು ಕೈವಾಡ ಇಲ್ಲಪ್ಪ ಎಲ್ಲ ಈ ನಿಮ್ಮ ಚಿನ್ನು ಪವಾಡ ಶ್ರುತಿನೇ ನಂಗೆ ಫೋನ್ ಮಾಡಿ ಭೀಮ್ ನಮ್ಮ ಮಸೆ ಪೂಜೆಗೆ ಕರೆದ್ಲು ಭೀಮಾನೇ ನನ್ನ ಮುಖದ ಮೇಲೆ ಹೊಡೆದಂಗೆ ಶಾಕ್ ಆಗೋಯ್ತು ಒಂದು ಸೆಕೆಂಡ್ಗೆ ನನ್ನ ತಲೆಯೆಲ್ಲ ಬ್ಲ್ಯಾಂಕ್ ಆಗೋಯ್ತು ನಿಜವಾಗ್ಲೂ ಶ್ರುತಿ ಹತ್ರ ಮಾತಾಡ್ತಾ ಇದ್ದ ಅಂತ ಅನಿಸ್ತು ಸರಿ ಸರಿ ಬೇಗ ಬನ್ನಿ ಪೂಜೆ ಶುರು ಆಗೋಕ್ಕಿಂತ ಮುಂಚೆ ಅಲ್ಲಿರೋಣ ಚಂದು ಪೂಜೆ ಸಾಮಾನ್ಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಡು ಬರ್ತೀನಿ ನೀವಿಬ್ರು ಒಳಗಡೆ ಹೋಗಿ ಹೋಗಿ ಬನ್ನಿ ಹೋಗಿ ಬನ್ನಿ ಅಂದ್ರೆ ದುಡ್ಡು ಬೇಡವಾ ಮದುವೆ ಮುಂಚೆನೇ ಹೀಗೆ ಮದುವೆ ಆದ್ಮೇಲೆ ಹೇಗೋ ಸರಿ ಹೇಗಿದೆಯಪ್ಪ ನಿನ್ನ ಮ್ಯಾರಿಡ್ ಲೈಫ್ ಅಳೋ ಹಾಗೂ ಇಲ್ಲ ನಗೋ ಹಾಗೂ ಇಲ್ಲ ಒಂಥರ ಇದೆ ಏನು ಹಾಗಂದ್ರೆ ಒಂಥರ ಮಜವಾಗಿದೆ ಚಂದು ಈ ಪಿ ಯುಲಿ ಹುಡುಗರು ಹುಡುಗಿಗೆ ಲವ್ ಪ್ರಪೋಸ್ ಮಾಡೋಕೆ ಭಯ ಬೀಳ್ತಾರಲ್ಲ ಆ ಥರ ಅದಕ್ಕೆ ನಿನ್ನ ಮುಖದಲ್ಲಿ ಇಷ್ಟೊಂದು ಕಳೆ ಕಾಣ್ತಾ ಇರೋದು ಒಳ್ಳೆ ಪಿ ಯು ಸಿ ಹುಡುಗರ ಥರ ಚಿಲ್ ಮಾಡ್ತಾ ಇದೆಯಾ ಎಸ್ ಅಬ್ಬ ಆ ಮದುವೆ ಟೈಮಲ್ಲಿ ಎಷ್ಟು ಡ್ರಾಮಾ ಮಾಡಿದ್ಯಪ್ಪ ನೀನು ಚಿನ್ನನ ಬಿಟ್ಟಿರೋಕ್ಕಾಗಲ್ಲ ಅವಳನ್ನ ಮರೆಯೋಕ್ಕಾಗಲ್ಲ ಚಿನ್ನನ ಬಿಟ್ಟು ಬೇರೆಯವಳನ್ನ ಮದುವೆ ಆಗಲ್ಲ ಅಂತೆಲ್ಲ ಹೇಳಿದ್ಯಲ್ಲ ಫ್ರಾಂಕ್ಲಿ ಸ್ಪೀಕಿಂಗ್ ನೀನು ಕೂಡ ಅವಾಗ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದೆ ತಾನೆ ನಾನು ಎಲ್ಲಿ ಇವನು ಬದಲಾಗಲ್ವೇನೋ ಅಂತ ಅನ್ನಿಸ್ತಿತ್ತಪ್ಪ ಖಂಡಿತ ಬದಲಾಗ್ತಿರ್ಲಿಲ್ಲ ಮತ್ತೆ ಇಷ್ಟೊಂದು ಚೇಂಜಸ್ ಹೇಗಾಯ್ತು ಯಾರನ್ನ ನನ್ನ ಪ್ರೀತಿಯ ದೇವತೆ ಅಂತ ಅಂದ್ಕೊಂಡಿದ್ನು ಅದೇ ಚಿನ್ನು ನನಗೆ ಪ್ರೀತಿ ಅಂದ್ರೆ ಏನು ಅಂತ ಹೇಳ್ಕೊಟ್ಲು ನಾವು ಪ್ರೀತಿಸೋರ್ಗಿಂತ ನಮ್ಮನ್ನು ಪ್ರೀತಿಸೋರ್ನ ಇಷ್ಟಪಟ್ಟರೆ ನಾವೆಷ್ಟು ಸುಖವಾಗಿರ್ತೀವಿ ಅಂತ ಹೇಳ್ಕೊಟ್ಲು ಕಲ್ಪನೆಯಲ್ಲಿ ಕನಸಲ್ಲಿ ಬಂದು ನಕ್ಕು ನಕ್ಸು ಹೋಗೋ ಲೈಫ್ ಪಾರ್ಟ್ನರ್ ಅಲ್ಲ ಜೊತೆಲೇ ಇದ್ದು ನಮ್ಮ ಕಷ್ಟಕ್ಕೆ ಮರಗೋ ಜೀವನೇ ನಮ್ಮ ಲೈಫ್ ಪಾರ್ಟ್ನರ್ ಅಂತ ಹೇಳ್ಕೊಟ್ಲು ನನಗೆ ಗೊತ್ತಿಲ್ಲದೆ ನನ್ನೊಳಗೆ ಇದ್ದ ಸನ್ನಿಧಿ ಮೇಲೆ ಪ್ರೀತಿನ ನಾನು ಅಬ್ಸರ್ವೇ ಮಾಡಿರಲಿಲ್ಲ ಅದನ್ನು ಅಬ್ಸರ್ವ್ ಮಾಡಿಸಿ ಇಲ್ಲಿದೆ ನೋಡು ನಿನ್ನ ಜೀವನ ಇಲ್ಲಿದೆ ನೋಡು ನಿನ್ನ ಪ್ರೀತಿ ಅಂತ ತಿಳಿಸ್ಕೊಟ್ಲು ಅವತ್ತಿಂದ ನನ್ನ ಸನ್ನಿಧಿ ನೋಡೋ ರೀತಿನೇ ಬದಲಾಗಿದೆ ಅವಳು ಮಾಡೋ ಪ್ರತಿ ಕೆಲಸದಲ್ಲೂ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ಗೊತ್ತಾಗ್ತಿದೆ ಐ ಆಮ್ ಸೋ ಹ್ಯಾಪಿ ತುಂಬ ಬದಲಾಗಿದೆ ನನ್ನ ಹೀಗೆ ನೋಡೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ
ಗುಡ್ ಖುಷಿ ಏನೋ ಇದೆ ಚಂದು ಆದ್ರೆ ಸರಿ ಹೊರಡಮ್ಮ ಮತ್ತೆ ನೀನು ಮರ್ತಿಲ್ಲ ತಾನೆ ಇಲ್ಲ ಬನ್ನಿ इवत्तु भीमन अमावास्ये मदुवे आगिरो जोडिगे तम्म बांधव्यन वृद्धिसिकोळ्ळोदिक्किरो भव्यवाद दिन मदुवे आगदिरो हेण्णुमक्कळिगे तमगे परमेश्वरनंत गंड सिगलि अंत आचरणे माडो दिन ई पूजे बग्गे ओंदु चिक्क विवरणे कोड्तीनि नावु एनु माड्तिदीवि याके माड्तिदीवि अंत निमगे अर्थवागुत्ते आग निमगे ई पूजे बग्गे भक्ति श्रद्धे नंबिके एल्ला बरुत्ते अमावास्ये अंतंद्रे एल्लारू कत्लु अंत भ्रमिस्तारे आदरे अदु हागल्ल अमावास्ये अंतंद्रे होस चंद्र हुट्टो मोदलने दिन अंत अर्थ होस चंद्र आकाशदल्ली मूडो दिन पवित्रवाद दिन अंत नम्म हिंदू धर्मद नंबिके आषाढ़ बरो अमावास्ये तुम्बा पवित्रवादुद्दु नम्म पूर्विकरु एनिद्दारे अज्ज अज्जी मुत्तज्ज मुत्तज्जी इवरेल्लर पवित्र आत्मगळु अवर कुटुंबन आशीर्वाद माडोदिक्के बर्तारे इंत गळिगेयल्लि मनेयल्लिरो गंड हेंडति ई पवित्र व्रतन कैगोंड्रे आ हिरियरु बंदु इवरिगे आशीर्वाद माड्तारे अन्नोदु नंबिके ಪವಿತ್ರವಾದ ದಿನದಂದೇ ಯುಗ ಯುಗಗಳಿಂದ ದೂರವಾಗಿದ್ದ ಶಿವ ಪಾರ್ವತಿಯರು ಒಂದಾಗ್ತಾರೆ ಅವರನ್ನ ಪೂಜಿಸಿ ಸಂತೋಷಪಡಿಸಿ ಅವರಿಂದ ವರ ಪಡೆಯುವಂತ ದಿನ ಇದು ಮದುವೆಯಾದ ಜೋಡಿ ಈ ವ್ರತ ಮಾಡಿ ಹೆಂಡತಿಯಾದವಳು ಅರಿಶಿನ ಗಂಟಿನ ಈ ದಾರನ ತನ್ನ ಗಂಡನ ಕೈಗೆ ಕಟ್ಟಿ ಅವನ ಆಶೀರ್ವಾದ ಪಡೆದ್ರೆ ಅವನ ಆಯಸ್ಸು ವೃದ್ಧಿಯಾಗುತ್ತೆ ಅವರಿಗೆ सकल संपत्तु ऐश्वर्य वृद्धि आगते निम्मेदरलो एरडु दीपगळे शिव पार्वती इवरन्न अक्किय सन्निधि मेले पूर्वक्के मुखमाडि प्रतिष्ठापने माडबेकु अरिशिन दार अरिशिन कोंबु कट्टिरो दीप पार्वती देवी आद्रे ಅದರ ಪಕ್ಕದ ದೀಪ ಶಿವನ ರೂಪ ಈ ದೇವರಿಗೆ ತಂಬಿಟ್ಟಿನ ಆರತಿ ಮಾಡಿ ಕಡಿಬಿನ ನೈವೇದ್ಯ ಮಾಡಿ ಫಲ ಪುಷ್ಪದಿಂದ ಅರ್ಚನೆ ಮಾಡಿ ಶಿವ ಪಾರ್ವತಿಯರ ಶ್ಲೋಕಗಳನ್ನ ಮಂತ್ರಗಳನ್ನ ಹೇಳಬೇಕು ಪೂಜೆ ನಂತರ ನಿಮ್ಮ ಎದರಲ್ಲಿರೋ ಅರಿಶಿನ ದಾರನ ನಿಮ್ಮ ಗಂಡನ ಕೈಗೆ ಕಟ್ಟಬೇಕು और आशीर्वाद पड़कु गंडन तेजे मनस्फूर्त आशीर्वाद पूजे मुख्य भाग ने गंडन काले बु आशीर्वाद पड़ो इत गंडन ऊट बड़ी ऊटद नंतर तानू कूड़ा अदे एलेले ऊटमे ಇವತ್ತಿನ ದಿನ ಹೆಂಡತಿ ತನ್ನ ಗಂಡನ ಕಾಲಮುಟಿ ನಮಸ್ಕಾರ ಮಾಡಿದ್ರೆ ಅವಳಿಗೆ ದೀರ್ಘ ಸುಮಂಗಲಿ ಆಶೀರ್ವಾದ ಸಾಕ್ಷಾತ್ ಶಿವ ಪಾರ್ವತಿಯಿಂದಲೇ ಸಿಗುತ್ತೆ ನೀವೆಲ್ಲ ದೇವಸ್ಥಾನ ನೋಡಿಕೊಂಡು ಬನ್ನಿ ಅಷ್ಟೊತ್ತಿಗೆ ನಾನು ಪೂಜೆ ತಯಾರಿ ಮಾಡಿರ್ತೀನಿ ಆಮೇಲೆ ನಿಮ್ಮನ್ನ ಕರೀತೀನಿ
ಏನಾಯ್ತು? ಏನಿಲ್ಲ. ಅರ್ಚಕರು ಪೂಜೆ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಮ ಮುಖದಲ್ಲಿ ಖುಷಿನೇ ಇರಲಿಲ್ಲ. ಎಲ್ಲ ಸರಿಯಾಗಿದೆ ತಾನೇ? ಎಲ್ಲ ಸರಿಯಾಗೇ ಇದೆ. ಟ್ರಾವೆಲ್ ಮಾಡಿದ ಸುಸ್ತಿಗೆ ಹಾಗಾಗಿರಬೇಕು ಅಷ್ಟೇ. ಆದರೆ ಟ್ರಾವೆಲ್ ಮಾಡಿರೋ ಸುಸ್ತು ಅಂತ ನನಗೆ ಅನಿಸ್ತಿಲ್ಲ. ಒಂದು ನಿಮಿಷ ಬಂದೆ. ಸನ್ನಿಧಿ ಬೇಜಾರಾಗಿದ್ದಾಳೆ ಅದಂತೂ ಪಕ್ಕ. ಏನೋ ಎಡವಟ್ಟಾಗಿದೆ. ಸಿದ್ಧಾರ್ಥ ಇನ್ನೂ ಚಿನ್ನ ಮರ್ತಿಲ್ವಾ? ಸಿದ್ಧಾರ್ಥ ಮನಸ್ಸಲ್ಲಿ ಚಿನ್ನ ಇನ್ನೂ ಇದ್ದಾಳ? ಅದಕ್ಕೇನಾದರೂ ಸನ್ನಿಧಿ ಬೇಜಾರಾಗಿದ್ದಾಳ? ಓ ಗಾಡ್, ಚಿನ್ನು ಜೊತೆಗಿದ್ದಾಗಲೇ ಇವರಿಬ್ಬರನ್ನೂ ಕರೆಸ್ಕೊಂಡು ತಪ್ಪು ಮಾಡಿಬಿಟ್ನ. ಚಿನ್ನು ಇರೋದಕ್ಕೆ ಸನ್ನಿಧಿ ಅನ್ಕಂಫರ್ಟಬಲ್ ಆಗಿದ್ದಾಳ? ಇವು ಎಂಥ ಕೆಲಸ ಆಗೋಯ್ತು. ತಪ್ಪು ಮಾಡಿಬಿಟ್ಟೆ, ಸುಮ್ಮನೆ ಸನ್ನಿಧಿ ಮನಸ್ಸನ್ನ ನೋಯಿಸ್ಬಿಟ್ಟೆ. ಈ ಸಿದ್ಧಾರ್ಥಕ್ಕಾದ್ರೂ ಬುದ್ಧಿ ಬೇಡವಾ? ಹಳೇದನ್ನೆಲ್ಲ ಮರೆತು ಸುಖವಾಗಿರೋದಕ್ಕೆ ಏನು ಅವನಿಗೆ? ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ. ಮಂದಾರ ಪುಷ್ಪ ಬಹು ಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ. ಶಿವಾಯ ಗೌರೀ ವದನಾಭ್ಯರುಂಧ ಸೂರ್ಯಾಯ ದಕ್ಷಾಧ್ವರನಾಶಕಾಯ ಶ್ರೀನೀಲಕಂಠಾಯ ವೃಷಧ್ವಜಾಯ ತಸ್ಮೈ ಶಿಖಾರಾಯ ನಮಃ ಶಿವಾಯ. ವಸಿಷ್ಠ ಕುಂಭೋದ್ಭವ ಗೌತಮಾರ್ಯ ಮುನೀಂದ್ರ ದೇವಾರ್ಚಿತ ಶೇಖರಾಯ ಚಂದ್ರಾರ್ಕ ವೈಶ್ವಾನರ ಲೋಚನಾಯ ತಸ್ಮೈ ವಕಾರಾಯ ನಮಃ ಶಿವಾಯ. ಯಕ್ಷಸ್ವರೂಪಾಯ ಜಟಾಧರಾಯ ಪಿನಾಕಹಸ್ತಾಯ ಸನಾತನಾಯ. ಚಂದುಗಿಂತ ಸಿದ್ಧಾರ್ಥ ಎಷ್ಟೋ ಬೆಟರು. ಈ ಹುಡುಗರೇ ಸರಿ ಇಲ್ಲ ಸನ್ನಿಧಿ. ಎಲ್ಲಿ ಹೇಗಿರ್ಬೇಕು ಅನ್ನೋದೇ ಗೊತ್ತಿಲ್ಲ. ವಾವ್, ವೆರಿ ಗುಡ್. ಪರವಾಗಿಲ್ಲ ಕಣ್ರಿ, ಫಸ್ಟ್ ಟೈಮ್ ನನ್ನ ಕೈಲಿ ಬಯಸ್ಕೊಳ್ದೆ ಒಳ್ಳೆ ಕೆಲಸ ಮಾಡಿದ್ದೀರ. ಕೀಪ್ ಇಟ್ ಅಪ್. ಇಲ್ಲ ಕಣ್ರಿ, ಇವತ್ತು ತುಂಬ ಬ್ಯುಸಿ ಇದ್ದೀನಿ, ನನ್ನ ಕೈಲಿ ಬರೋಕ್ಕಾಗಲ್ಲ. ಹೇಗಾದರೂ ನೀವೇ ಮ್ಯಾನೇಜ್ ಮಾಡಿ. ಓಕೆ, ದಟ್ಸ್ ದ ಸ್ಪಿರಿಟ್. ಬಾಯ್. ನೀನು ಯಾಕೆ ಇದು ಬಂದೆ? ನನಗೂ ಕಾಲ್ ಬಂತು. ನೇಚರ್ ಕಾಲಾ? ಫೋನ್ ಕಾಲಪ್ಪ. ಹೌದು, ನಿನಗೆ ಯಾವಾಗಿಂದ ಈ ದೇವಸ್ಥಾನಗಳು ಶಾಸ್ತ್ರಗಳು ಪೂಜೆಗಳ ಬಗ್ಗೆ ನಂಬಿಕೆ ಬಂತು? ಬೇರೆ ದಾರಿನೇ ಇಲ್ಲ ಸುದ್ದು, ಒಪ್ಕೊಳ್ಳೇಬೇಕಾಯ್ತು. ಇಲ್ಲವ್ರು ಬಿಡಬೇಕಲ್ಲ ಆ ಹಟ್ಮಾರಿ ಶ್ರುತಿ, ಕೊಂದಾಗ್ಬಿಡ್ತೀನಿ ಅಂತಾಳೆ. ನಿಜ ಹೇಳಬೇಕು ಅಂದರೆ ಈ ದೇವಸ್ಥಾನಗಳು ಪೂಜೆಗಳಿಗೂ ನನಗೂ ಏನೋ ಒಂದು ವಿಚಿತ್ರವಾದ ಸಂಬಂಧ ಇದೆ. ಈ ದೇವಸ್ಥಾನಗಳಿಗೆ ಬಂದಾಗೆಲ್ಲ ನನ್ನ ಲೈಫಲ್ಲಿ ಒಂದು ಹಾರಿಬಲ್ ಟರ್ನ್ ಸಿಗುತ್ತೆ. ಏನ್ ಕಾದಿದ್ಯೋ ನನಗಂತೂ ಗೊತ್ತಿಲ್ಲ, ಆ ದೇವ್ರಿಗಂತೂ ನನ್ನ ಮೇಲೆ ಸಿಕ್ಕಾಬಟ್ಟೆ ಎಲ್ಲವು.
ಈ ಸಲನೂ ಒಂದು ಹಾರಿಬಲ್ ಟರ್ನ್ ಸಿಕ್ಕೇ ಸಿಗುತ್ತೆ. ನಿನ್ನ ಮದುವೆ ನಡೆದೇ ನಡೆಯುತ್ತೆ. ಅಲ್ಲ ಕನು ಚಂದು, ನೀನು ಯಾವಾಗಲೂ ಮದುವೆ ಮುಂಚೆ ಶಾಸ್ತ್ರನೇ ಮಾಡ್ತಿಲ್ಲ, ಮದುವೆ ಶಾಸ್ತ್ರ ಯಾವಾಗ ಮಾಡ್ತೀಯ? ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಕಣ. ಇನ್ನೂ ಒಳ್ಳೆ ಟೈಮ್ ಬಂದಿಲ್ಲ ಅನ್ಸುತ್ತೆ. ಮದುವೆ ಫಿಕ್ಸ್ ಆಯಿತು ಅನ್ನೋಷ್ಟರಲ್ಲಿ ಏನಾದರೂ ಒಂದು ಅಡ್ಡಿ ಬರುತ್ತೆ, ಮದುವೆ ಮುಂದಕ್ಕೆ ಹೋಗುತ್ತೆ. ಆದರೆ ಈ ಸರಿ ಮಾತ್ರ ಏನೇ ಆದರೂ ಮುಂದಕ್ಕೆ ಹೋಗ್ಬಿಡಲ್ಲ. ಡೋಂಟ್ ವರಿ ಚಂದು, ಈ ಸಲ ನೀನು ಮದುವೆ ಮುಂದಕ್ಕೆ ಹೋಗಲ್ಲ. ಸಿದ್ದು, ನಿನ್ನ ಹೆಂಡತಿ ಬಗ್ಗೆ ಅಂತೂ ನನಗೆ ಗೊತ್ತಿಲ್ಲ, ಆದರೆ ಶ್ರುತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಾವಿಬ್ರು ಹೀಗೆ ಮಾತಾಡ್ತಾ ನಿಂತಿದ್ರೆ ನನ್ನ ಜೊತೆ ನಿನ್ನೂ ಸೇರಿಸಿ ಕೊಂದಾಕ್ಬಿಡ್ತಾಳೆ ಅಷ್ಟೇ. ಬಾ ಹೋಗೋಣ. ಏನೋ ಮದುವೆಗೆ ಮುಂಚೆ ಅಮ್ಮವ್ರ ಗಂಡ ಆಗ್ಬಿಟ್ಟಿದೆಯಲ್ಲ. ಓ ಬರಪ್ಪ, ನಿನ್ನ ಮದುವೆ ಆದ್ಮೇಲೆ ಆಗಿದೆಯಲ್ಲ ಅಮ್ಮವ್ರ ಗಂಡ. ಪೂಜೆ ಮುಗಿದಿದೆ, ಇಲ್ಲೇ ಅರ್ಶಿನ ದಾರ ತಗೊಳ್ಳಿ. ಎಲ್ಲ ನಿಮ್ಮ ಗಂಡಂದ್ರಿಗೆ ಕೈ ಕಟ್ಬಿಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ನೆನಪಿರಲಿ, ನೀವೆಲ್ಲ ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರೆ ಸಾಕ್ಷಾತ್ ಶಿವಪಾರ್ವತಿಯರೇ ನಿಮ್ಗೆ ಆಶೀರ್ವಾದ ಮಾಡಿದಷ್ಟು ಪುಣ್ಯ ಬರುತ್ತೆ. ನೀವು ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡೋದ್ರಿಂದ ಅವರ ಆಯಸ್ಸು ವೃದ್ಧಿ ಆಗುತ್ತೆ. ಅಕಾಲ ಮೃತ್ಯು, ಅಪಘಾತ, ಅಕಾಲ ಮೃತ್ಯು, ದೂರಶಕ್ತಿಗಳ ಕಾಟ ಎಲ್ಲದರಿಂದ ಮುಕ್ತಿ ಸಿಗುತ್ತೆ. ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಮದುವೆ ಆಗದೇ ಇರೋ ಹುಡುಗಿರು ನಿಮಗೆ ನಿಶ್ಚಯ ಆಗಿರೋ ಹುಡುಗನ ಜೊತೆ ಬಂದಿದ್ರೆ ಅವ್ರ ಕೈಗೆ ಕಂಕಣ ಕಟ್ಬೋದು. ಹುಡುಗಿರಷ್ಟೇ ಬಂದಿದ್ರೆ ಈ ಕಂಕಣನ ಪವಿತ್ರವಾದ ಮರದ ಟೊಂಗೆಗೆ ಕಟ್ಟಿ. ಎಲ್ಲ ಅರ್ಶಿನದ ಜಾರದ ಜೊತೆಗೆ ಒಂದು ಚಿಟಿಕೆ ಕುಂಕುಮನೂ ತಗೊಳ್ಳಿ. ಗಂಡು ಮಕ್ಕಳೆಲ್ಲ ಸಾಲಾಗಿ ನಿಂತ್ಕೊಳ್ಳಿ. ಹೆಣ್ಣು ಮಕ್ಕಳು ಅವರವರ ಗಂಡನ ಎದುರುಗಡೆ ನಿಂತ್ಕೊಳ್ಳಿ. ಈಗ ಹಣೆ ಕುಂಕುಮ ಇಡಿ. ಕೈಗೆ ಕಂಕಣ ಕಟ್ಟಿ ಎಲ್ಲರು.
ನಿಮ್ಮ ಪತಿನೇ ಪರಮೇಶ್ವರ ಅಂತ ತಿಳ್ಕೊಂಡು ನೀವೆಲ್ಲ ಅವರಿಗೆ ನಮಸ್ಕಾರ ಮಾಡಿ ನೀವು ಅಷ್ಟೇ ಮನಸ್ಪೂರ್ತಿಯಾಗಿ ಅವರಿಗೆ ಆಶೀರ್ವಾದ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಯಾವಾಗಲೂ ಹೀಗೆ ನಗ್ನಗ್ತಾ ಇರಿ ಇರೋ ಕಾಲಂಗ ನಮಸ್ಕಾರ ಮಾಡೆ ಇರೋ ಮಾಡ್ತೀನಿ ಸನ್ನಿಧಿ ನೋಡು ಅವಳ ಗಂಡಂಗೆ ಎಷ್ಟು ಪ್ರೀತಿ ಭಕ್ತಿಯಿಂದ ನಮಸ್ಕಾರ ಮಾಡ್ತಾಳೆ ಚಂದು ನಾನು ಕಾಲ್ ಮುಗಿತಿರೋದು ಇದೆ ಮೊದಲನೇ ಸಲ ಈ ಹುಡುಗರಿಗೆ ಈ ತರ ರೂಡಿ ಮಾಡಿಬಿಟ್ರೆ ಅಷ್ಟೇ ಮುಗಿತು ಕತೆ ಆಯ್ತು ಮರೈತಿ ಎಲ್ಲರ ಮುಂದೆ ಮರ್ಯಾದೆ ಹೋಗ್ತಿದೆ ಕಾಲಂಗ ನಮಸ್ಕಾರ ಮಾಡ ಸರಿ ಇದೆ ಲಾಸ್ಟ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ನಿನ್ನ ಮೊಬೈಲ್ ಕೊಡು ಯಾಕೆ ಕೊಡು ಹೇಳ್ತೀನಿ ಲೇ ಸ್ವಿಚ್ ಆಫ್ ಯಾಕೆ ಮಾಡ್ತಾ ಇಟ್ಸ್ ಸ್ವಿಚ್ ಆಫ್ ಆದ್ರೆ ನೀನು ಆನ್ ಆಗಿರ್ತೀಯ ಆವಾಗ ನೆಮ್ಮದಿ ಕಾಲ ಕಳಿಬಹುದು ಅಲ್ವಾ ಸನ್ನಿಧಿ ಚಂದನ್ ಅಣ್ಣ ಶ್ರುತಿ ಅಕ್ಕ ಇಬ್ರು ಬಿಸಿ ಇರ್ತಾರೆ ಲಚ್ಚಿಗ ಒಬ್ಳೇ ಇರ್ತಾಳೆ ಇಂತ ಚಾನ್ಸ್ ನ ಮಿಸ್ ಮಾಡ್ಕೋತೀರಾ ಏನ ಅವಕಾಶ ನಾನೇನ್ ಮಾಡ್ಬೇಕು ದೇವ್ರೆ ಅದನ್ನು ನಾನೇ ಹೇಳ್ಬೇಕಾ ನಿಜ ಹೇಳಿ ನೀವು ಕಾಲೇಜ್ ಹೋಗಿದ್ರಿ ತಾನೆ ಮತ್ತೇನ್ ಮಾಡ್ಲಿ ಅಂತ ನನ್ನನ್ನೇ ಕೇಳ್ತಾ ಇದ್ದೀರಲ್ಲ ಹೋಗಿ ಚಿನ್ನು ಹತ್ರ ಮಾತಾಡಿ ಬೇಡರಿ ನನಗೆ ಇಷ್ಟ ಇಲ್ಲ ನಾನು ನಿಮ್ಮ ಜೊತೆನೇ ಮಾತಾಡ್ತೀನಿ ನನ್ನ ಹತ್ರ ಮಾತಾಡೋದಕ್ಕೆ ಟೈಮ್ ಸಿಗುತ್ತೆ ಆದ್ರೆ ಚಿನ್ನು ಹತ್ರ ಮಾತಾಡೋದಕ್ಕೆ ಆಗುತ್ತಾ ಹೋಗಿ ಮಾತಾಡಿ ಯಾಕ್ರಿ ನಾನು ಹಾಗೆ ನಿಮ್ಮ ಹತ್ರ ಬಂದ್ರು ನನ್ನ ದೂರ ಮಾಡ್ತೀರಾ ಇಲ್ಲ ನಾನು ಹೋಗಲ್ಲ ಈ ಬುದ್ಧು ತರ ಆಕ್ಟಿಂಗ್ ಮಾಡೋದನ್ನ ನಿಲ್ಲಿಸಿ ಯಾವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಗೊತ್ತಿರೋರು ಹೇಳಿದ್ರು ಅವ್ರ ಮಾತು ಕೇಳಲ್ಲ ಚಿಕ್ಕ ಮಗು ತರ ಆಡ್ತೀರಾ ಹೋಗಿ ಮೊದಲು ಚಿನ್ನು ಹತ್ರ ಮಾತಾಡಿ ಅಲ್ಲಿ ನೋಡಿ ಚಿನ್ನು ಅಲ್ಲಿ ಒಬ್ಳೇ ಇದ್ದಾಳೆ ನೀವು ಹೋಗಿ ಮಾತಾಡ್ಸ್ಕೊಂಡು ಬರಲೇಬೇಕು ಇಲ್ಲಾಂದ್ರೆ ರೀ ಮಗು ತರ ಆಡ್ತಾ ಇರೋದು ನೀವು ಬುದ್ಧು ಅಂತ ನನಗೆ ಹೇಳ್ತಿರಲ್ಲ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡೆ ಬುದ್ಧು ತರ ಆಡ್ತಾ ಇರೋದು ನೀವು
ಏನೇ ಬಲವಂತವಾಗಿ ಕಳಿಸ್ತಿದ್ರು ಬೇಡ ಬೇಡ ಅನ್ನೋ ಮೊದಲೇ ಗಂಡಸು ನಾನೇ ಕಂತ್ರಿ ದೇವ್ರೆ ಏನು ಆಡಿಸ್ತೀಯೋ ಆಡಿಸು ಸನ್ನಿಧಿಯಕ್ಕ ನನ್ನ ತವ ಮಾತಾಡೋ ಅಂತ ನಿಮ್ಮನ್ನ ಕಳಿಸಿದ್ಲ ನಿಮಗೆ ಹೇಗ್ರಿ ಗೊತ್ತಾಯ್ತು ನಾನು ಬೆಳಗಿಂದ ನಿಮ್ಮಿಬ್ಬರನ್ನು ಗಮನಿಸ್ತಾನೆ ಇದ್ದೀನಿ ನಿಮ್ಮಿಬ್ಬರ ಮಧ್ಯ ಎಲ್ಲ ಸರಿ ಹೋದಂಗ ಕಾಣ್ತಾ ಇಲ್ಲ ಎಲ್ಲ ಸರಿ ಹೋಗುತ್ತೆ ಹೇಳಿ ನಾನು ಅವರ ಹತ್ರ ಹೋದಷ್ಟು ಅವರು ನನ್ನಿಂದ ದೂರ ಹೋಗ್ತಾರೆ ನನ್ನ ಮನಸಲ್ಲಿರೋ ಪ್ರೀತಿನ ಅವರ ಹತ್ರ ಹೇಳ್ಕೋಬೇಕಂತ ಅನ್ಕೋತೀನಿ ಆದ್ರೆ ಅವರ ಮುಖ ನೋಡ್ತಿದ್ದಂಗೆ ಎಲ್ಲ ಮರ್ತ ಹೋಗುತ್ತೆ ಹೌದು ಬಿಡಿ ನಿಮಗೆ ಮರು ಜಾಸ್ತಿನೇ ಹಾಗಲ್ಲ ಅದು ಅವರು ನೋಡಿದ ತಕ್ಷಣ ನನ್ನ ಮಾತೇ ಹೊರಳಲ್ಲ ನಾನು ಏನೇನೋ ಮಾತಾಡ್ಬಿಡ್ತೀನಿ ಅದು ಏನೇನೋ ಆಗೋಗುತ್ತೆ ಅಯ್ಯೋ ದೇವರೇ ನೀವು ಹಾಗೆ ನಗಬೇಡಿ ಯಾಕೆ ನೀವು ನನಗೆ ಬೈದಂಗ ಆಗುತ್ತೆ ಅಯ್ಯೋ ಇನ್ನೇನ್ ಮಾಡ್ಲಿ ಸಿದ್ಧಾರ್ಥ್ ಹೆಂಡತಿ ಮ್ಯಾಕ್ ಪ್ರೀತಿ ಇದೆ ಅಂತೀರಿ ಹೇಳೋಕಾಗ್ತಿಲ್ಲ ಅಂತ ನೀವೇ ಹೇಳ್ತೀರಿ ಇರೋ ಪ್ರೀತಿನ ಹೆಂಡತಿ ತವನೇ ಹೇಳೋಕಾಗದಿದ್ರೆ ಇನ್ನ ಯಾರು ತವ ಹೇಳ್ತೀರಾ ಅದು ಸರಿ ಆದ್ರೆ ನಾನು ಏನು ಮಾಡ್ಲಿ ಅವರು ನನ್ನ ಫೀಲಿಂಗ್ಸ್ ನ ಅರ್ಥ ಮಾಡ್ಕೋಬೇಕಲ್ವಾ ನಾನು ಒಂದು 10 ಹೆಜ್ಜೆ ಮುಂದೆ ಹೋದ್ರೆ ಅಟ್ ಲೀಸ್ಟ್ ಆ ಒಂದು 2 ಹೆಜ್ಜೆ ಹತ್ರ ಬಂದ್ರೆ ನನಗೂ ಧೈರ್ಯ ಬಂದಂಗ ಆಗಲ್ವಾ ಆದ್ರೆ ಅವರು 2 ಹೆಜ್ಜೆ ಬರೋದಿರಲಿ 4 ಹೆಜ್ಜೆ ಹಿಂದೆ ಹೋಗ್ತಾರೆ ನೀವೇನೋ ಅದು ಇದು ಅಂತ ಹೇಳ್ಬಿಟ್ ಹೋದ್ರೆ ಆದ್ರೆ ಏನು ವರ್ಕ್ ಆಗ್ತಿಲ್ಲ ನನ್ನ ವ್ಯಂಗ್ಯ ಮಾಡಿ ನಕಲಿ ಅಂತ ನಿಮ್ಮತ್ರ ಹೇಳ್ತಾ ಇಲ್ಲ ನನ್ನ ಪ್ರಾಬ್ಲಮ್ ನಾನು ನಿಮ್ಮತ್ರ ಹೇಳ್ಕೋತಾ ಇದೀನಿ ಅವರು ನೋಡಿದ್ರೆ ಗುರ್ರ ಅಂತಾರೆ ನೀವು ನೋಡಿದ್ರೆ ನಗ್ತೀರಾ ನಾನು ಏನ್ ಡ್ರೀಮ್ ಮಾಡ್ಲಿ ಅಯ್ಯೋ ನೀವು ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ತಿದೀರಿ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ಸನ್ನಿಧಿ ಅಕ್ಕನ ನೀವು ಎಷ್ಟು ಪ್ರೀತಿ ಮಾಡ್ತಿದ್ದೀರಾ ಅಂತ ಹೆಂಡತಿ ಮ್ಯಾಕ್ ತುಂಬಾ ಪ್ರೀತಿ ಬಂದಿದೆ ಅಲ್ವಾ ಸರಿ ಈಗ ನೇರವಾಗಿ ಸನ್ನಿಧಿ ಅಕ್ಕನ ತವ ಹೋಗಿ ಪ್ರೀತಿನ ಮಾತಾಡಿ ಎಲ್ಲ ಸರಿ ಹೋಯ್ತದೆ ಪಾಪ ಅಕ್ಕ ಅಲ್ಲಿ ಒಬ್ಳೆ ಕೂತ್ಕೊಂಡು ಬೇಜಾರು ಮಾಡ್ಕೊಂಡಿರ್ತಾಳೆ ಹೋಗಿ ನೋಡಿದ್ರೆ ಇವ್ರ ಹತ್ರ ಮಾತಾಡುವಂತ ಇವ್ರ ನೋಡಿದ್ರೆ ಅವ್ರ ಹತ್ರ ಮಾತಾಡುವಂತ ಆ ದೇವ್ರ ನೋಡಿದ್ರೆ ನನ್ನ ಮಾತೇ ಕೇಳ್ತಾ ಇಲ್ಲ ನಾನು ಏನ್ ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನಾವು ತುಂಬಾ ನೊಂದ್ಕೊಂಡಿದ್ದೀವಿ ಅಪ್ಪ ಆರೋಗ್ಯವಾಗಿರೋದಕ್ಕೆ ಅವ್ರು ಬೇಗ ಗುಣ ಆಗೋದಕ್ಕೆ ಯಾವುದಾದ್ರು ಪೂಜೆ ವ್ರತ ಇದ್ರೆ ಹೇಳಿ ವ್ರತ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ದೇವರಿಗೆ ನಮ್ಮ ಕೋರಿಕೆನ ಸಲ್ಲಿಸಬಹುದಮ್ಮ ಆದ್ರೆ ವ್ರತ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ನಮ್ಮ ಕೋರಿಕೆ ಈಡೇರಲೇಬೇಕು ಅಂತ ಬಯಸೋದು ತಪ್ಪಾಗುತ್ತಮ್ಮ ಸರಿ ದೇವಸ್ಥಾನದ ಮುಂಭಾಗ ಅಶ್ವತ್ ಕಟ್ಟೆ ಇದೆ ಅಲ್ಲಿ ನೀವು ಒಬ್ಬರೇ ಹೋಗಿ ಭಕ್ತಿಯಿಂದ 9 ಪ್ರದಕ್ಷಿಣೆ ಮಾಡಿ ದೈವೇಚ್ಛೆ ಇದ್ರೆ ಖಂಡಿತ ಒಳ್ಳೆಯದಾಗುತ್ತೆ ನಾನು ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀನಿ ಹೋಗು ಒಳ್ಳೇದ ಗಂಡ ಹೆಂಡತಿ ಒಂದಾಗೋದಕ್ಕೆ ಎಷ್ಟೊಂದು ವ್ರತಗಳಿವೆ ಪೂಜೆಗಳಿವೆ ಅವೆಲ್ಲ ವ್ರತಗಳನ್ನ ಪೂಜೆಗಳನ್ನ ಮಾಡೋ ಆಸೆ ನನಗೂ ಇದೆ
ಆದರೆ ಗಂಡನ ಆರೋಗ್ಯ ಚೆನ್ನಾಗಿರಲಿ, ಅವರ ಆಯುಷ್ ಹೆಚ್ಚಾಗಲಿ, ಅವ್ರಿಗೆ ಯಾವತ್ತೂ ಯಶಸ್ಸು ಸಿಗ್ತಾ ಇರಲಿ ಅಂತ ಬೇಡ್ಕೊಳ್ಳೋಕ್ಕೆ ಪುಣ್ಯ ಮಾಡಿರಬೇಕು, ಆ ದೇವರಿಂದ ಪಡ್ಕೊಂಡು ಬಂದಿರಬೇಕು. ಗಂಡನ ಜೊತೆ ಪ್ರೀತಿಯಿಂದ ಹರಕೆ ವ್ರತಗಳನ್ನ ಮಾಡೋ ಅದೃಷ್ಟ ನನಗೆ ಯಾವಾಗ ಬರುತ್ತೋ, ಬಂದರೂ ಯಾರ ಜೊತೆ ಬರುತ್ತೋ? ಬಂದು ಹಾಗೆ ನಿಂತಿದ್ದೀರಲ್ಲ, ಮಾತಾಡೋಕ್ಕಾಗ್ಲಿಲ್ವಾ? ನಾನು ಎಷ್ಟೋ ಹೆದರ್ಕೊಂಡ್ಬಿಟ್ಟೆ ಗೊತ್ತಾ? ಸಾರಿ, ನೀವೇನೋ ಯೋಚನೆ ಮಾಡ್ತಾ ಇದ್ರಿ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಹಾಗೆ ನಿಂತಿದ್ದೆ. ಏನು ಯೋಚನೆ ಮಾಡ್ತಾ ಇದ್ರಿ? ಏನಿಲ್ಲ ಬಿಡಿ. ನನಗೆ ಗೊತ್ತು ನೀವೇನು ಯೋಚಿಸ್ತಿದ್ದೀರಾ ಅಂತ. ನಾನು ಎಲ್ಲಿ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅಲ್ವಾ? ಸಾರಿ ರೀ, ನನಗೆ ಇಷ್ಟ ಇಲ್ಲದೆ ಇದ್ದರೂ ನೀವೇ ಬಲವಂತ ಮಾಡಿ ಕಳಿಸಿದ್ದು. ಹಲೋ, ಈಗ ನೀವೇನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಬಿಡಿ. ಚಿನ್ನು ಜೊತೆ ಮಾತಾಡಿದ್ರಾ? ಚಿನ್ನು ಜೊತೆ ಮಾತಾಡಿದ್ರಾ ಅಂದೆ. ಇಲ್ಲ, ಮಾತಾಡಲಿಲ್ಲ. ಯಾಕೆ? ಹೀಗೆ ನಕ್ಕೊಂಡು ಮುಂದೆ ಹೋದ್ರೆ ನಂಗೆ ಅರ್ಥ ಆಗತ್ತಾ ನಿಮ್ಮನ್ನೇ ಕೇಳ್ತಾ ಇರೋದು? ಯಾಕೆ ಹೀಗೆ ನಕ್ಕೊಂಡು ಹೋಗ್ತಿದ್ದೀರಾ ಅಂತ. ನನ್ನೇ ದೂರ ಹೋಗು ಅಂತೀರಾ? ನಾನು ಹಿಂದೆ ಸುತ್ಸಂಗ್ ಮಾಡ್ತೀನಿ, ಬನ್ನೀಗ. ಅದು ಶ್ರುತಿ ಒಂದು ಅರಿಶಿನ ದಾರ ಕಟ್ಟಿದ್ಲಲ್ಲ ಕಂಕಣ, ಅದೆಲ್ಲೋ ಮಿಸ್ ಆಗ್ಬಿಡಿದಲ್ಲ ಅಚ್ಚಿ. ಅಯ್ಯೋ, ಅದೆಲ್ಲಿ ಗೊತ್ತಿದೆ? ನಿಮ್ ಜೇಬ್ನಾಗೆ ಎಲ್ಲೋರ್ ಬಂದ್ ನೋಡಿ. ಇಲ್ಲಲ್ಲ ಅಚ್ಚಿ, ಹುಡುಕ್ದೆ. ಮೋಸ್ಟ್ಲಿ ಅವ್ರು ಕಟ್ಬೇಕಾದ್ರೆ ತುಂಬಾ ಲೂಸ್ ಆಗಿ ಕಟ್ಟಿಲ್ಲ ಅನ್ಸುತ್ತೆ. ಎಲ್ಲೋಯ್ತಪ್ಪ ಅದು. ಮಾಡೋ ವಿಷಯದಲ್ಲಿ, ಪ್ರೀತಿ ಹೇಳ್ಕೊಳ್ಳೋ ವಿಷಯದಲ್ಲಿ ನೀವು ವೇಸ್ಟ್. ನೀವಿನ್ನೇನು? ನೀವು ಅದೇನೆ. ನಾನು ನನ್ನ ಬಗ್ಗೆ ಮಾತಾಡ್ತಿಲ್ಲ, ನಿಮ್ಮ ಬಗ್ಗೆ ಹೇಳ್ತಿರೋದು. ಮತ್ತೆ ಇಂಥ ಅವಕಾಶ ಸಿಗುತ್ತಾ? ಅವಕಾಶ ಸಿಗಲ್ಲ ಅಂತಲೇ ನಿಮ್ಮ ಹತ್ರ ಬಂದೆ. ಆದರೆ ನೀವೇ ದೂರ ಕಳಿಸ್ತೀರಾ? ನನ್ನ ಜೊತೆ ಮಾತಾಡಿದ್ದೆ, ಅದೇ ಚಿನ್ನು ಜೊತೆ ಮಾತಾಡೋಕ್ಕಾಗತ್ತಾ? ನಾನೇನು ಅವಳ ಹತ್ರ ಮಾತಾಡ್ಬೇಕಂತ ಹೇಳಿದ್ನಾ? ನೀವು ಹೇಳದೇ ಇದ್ರು ನಿಮ್ಗೇನು ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಹೇಳ್ತಿರೋದು. ಹೋಗಿ ಮಾತಾಡಿ ಅಂತ. ನನಗಿಷ್ಟ ಇಲ್ಲ. ನಿಮ್ಗೇನು ಗೊತ್ತಿಲ್ಲ ರೀ? ಏನು? ನನಗೇನು ಗೊತ್ತಿಲ್ವಾ? ಇಲ್ಲಿ ಸ್ವಲ್ಪ ನಿಂತ್ಕೊಳ್ಳಿ. ಇಲ್ಲ, ನಾನು ನಿಂತ್ಕೊಳ್ಳಲ್ಲ. ನಿಂತ್ಕೊಂಡ್ರೆ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಹೇಳ್ತೀರಾ? ಮತ್ತೆ ಹೀಗೆ ವೇಸ್ಟ್ ಆಗಿ ತಿರ್ಗಾಡ್ತಿರ್ತೀರಾ? ನಿಮ್ಗದು ವೇಸ್ಟ್ ಇರ್ಬೋದು, ಆದರೆ ನನಗದೇ ಇಷ್ಟ. ಏನಂದ್ರಿ? ನಿಮಗೆ ಕೇಳಿಸ್ಬೇಕಾರೋದು ಕೇಳಿಸಲ್ಲ, ಕಾಣಿಸ್ಬೇಕಾರೋದು ಕಾಣಿಸಲ್ಲ ಅಂದೆ. ನಾನು ಹೇಳ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇಲ್ಲ, ಚಿನ್ನು ಒಬ್ಳೇ ನಿಂತಿರೋದು ನಿಮ್ಗೆ ಕಾಣಿಸ್ತಾ ಇಲ್ಲ. ಮತ್ತೆ ಇಂಥ ಒಳ್ಳೆ ಅವಕಾಶ ಸಿಗುತ್ತಾ ಹೇಳಿ? ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೋಬೇಕು. ಒಂದ್ಸಲ ತಪ್ಪಿದ್ರೆ ಎರಡನೇ ಸಲ ಅದೃಷ್ಟ ಬಾಗ್ಲು ಬಡಿಯುತ್ತೆ, ಬಾಗ್ಲು ತೆಗೆದೇ ಹೋದ್ರೆ ಅದೃಷ್ಟ ಕಳೆದು ಹೋಗುತ್ತೆ ಅಷ್ಟೇ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಏನ್ ಅರ್ಥ ಮಾಡ್ಕೊಳ್ಳೋದು ನಿಮ್ ತಲೆ? ಹೋಗಿ ಚಿನ್ನು ಹತ್ರ ಮಾತಾಡಿ. ಚಂದನಲ್ಲಾದ್ರೂ ನೋಡಿದ್ರಾ? ಪೂಜೆ ಮುಗಿಸ್ಕೊಂಡು ಬರ್ತೀನಿ, ಇಲ್ಲೇ ಇರು ಅಂತ ಹೇಳಿ 10 ನಿಮಿಷ ಆಗಿಲ್ಲ, ಆಗ್ಲೇ ಮಾಯ ಆಗೋಗ್ಬಿಟ್ಟಿದ್ದಾನೆ. ಮೂಬೆ ಬರ್ಲಿ, ಅವನ್ ತಲೆ ಮೇಲೆ ಮುಟ್ಟುತ್ತೀನಿ. ಮದ್ವೆಗೆ ಮುಂಚೆನೆ ಕುಟುಕ್ತೀರಾ ಅನ್ನೋರು ಇನ್ ಮದ್ವೆ ಆದ್ಮೇಲೆ ಇನ್ನೇನ್ ಮಾಡ್ತೀರಾ ಅಂತ ಎದುರುಕೊಂಡು ಚಂದ್ರು ಓಡೋಗಿರ್ಬೋದು. ಆಹಾ, ನೀನು ಮದ್ವೆ ಮನೆಯಲ್ಲಿ ಮದ್ವೆ ಆಗಲ್ಲ ಮದ್ವೆ ಆಗಲ್ಲ ಅಂತ ಹೇಳಿ ಓಡೋಗ್ತಿದ್ದಲ್ಲ, ಹಾಗ ದಾರ 10 ನಿಮಿಷ ಕೂಡ ಕೈಲಿಲ್ಲ ಅಂದ್ರೆ ಶ್ರುತಿ ಬೇಜಾರ್ ಮಾಡ್ಕೊಳ್ಳಲ್ವಾ? ಮತ್ತೆ ಬೇಜಾರ್ ಆಗಂಗಿಲ್ವಾ? ಅಕ್ಕ ಅಷ್ಟು ಪ್ರೀತಿಯಿಂದ ವ್ರತ ಮಾಡಿ ಕಟ್ಟಿರೋ ದಾರ ಅದು.
ಏಳೇಳ್ ಜನ್ಮ ಸಂಬಂಧ ಕಟ್ಟಿಗಾಗಿರಿ ಅನ್ನೋ ನಂಬಿಕೆಯಲ್ಲಿ ಕಟ್ಟಿರೋ ದೈವ ಬಂಧನ ಅದು. ಪೇಜರ್ ಆಗೇ ಆಯ್ತದೆ, ಎಲ್ಲಿ ಕಳ್ಕೊಂಡ್ರಿ ಅದನ್ನ? ಗೊತ್ತಾಗ್ತಿಲ್ಲ ಲಚ್ಚಿ, ನಾನು ಅವಳ ಜೊತೆ ಮಾತಾಡ್ಬೇಕಾದ್ರೆ ನನ್ನ ಕೈಲೇ ಇತ್ತು. ಅವಳು ಪೂಜೆಗೆ ಅಂತ ಆ ಕಡೆ ಹೋದ್ಲು, ನಾನು ಈ ಕಡೆ ಬಂದೆ, ಈಗ ನೋಡಿದ್ರೆ ಕೈಲಿಲ್ಲ, ಎಲ್ಲ ಹೋಯ್ತು ನೋಡು. ದೇವಸ್ಥಾನಕ್ಕೆ ಬಂದ್ರೆ ನನಗೇನಾದ್ರೂ ಆಗೇ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಈ ಜನ್ಮದಲ್ಲಿ ದೇವಸ್ಥಾನಗಳಿಗೆ ಹೋಗ್ಬಾರ್ದು. ಚಚ ಬಿಡ್ತು ಅನ್ನಿ, ಹಂಗೆಲ್ಲ ಮಾತಾಡ್ಬಾರ್ದು. ಎಲ್ಲೋ ಹೋಯ್ತದೆ ಇಲ್ಲ, ಎಲ್ಲೋ ಇರುತ್ತೆ. ಇಷ್ಟೊತ್ತು ಹುಡುಕ್ಲಿಲ್ವಾ ನಾವಿಬ್ರು? ಎಲ್ಲೋಯ್ತು, ಸಿಕ್ತಾ? ಬನ್ನಿ ಹೋಗೋಣ. ಎಲ್ಲ ಹಾಳಾಯ್ತು ಚಿನ್ನು, ಇನ್ನೂ ಒಬ್ಳೆ ಸಿಗಲ್ಲ ಮಾತಾಡಕ್ಕೆ. ಏನಾದ್ರೂ ಕೇಳಿದ್ರ? ಏನಿಲ್ಲ. ರೊಮ್ಯಾಂಟಿಕ್ ಪೋಸ್. ಸಾರಿ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಇಲ್ಲ, ಅದು ಸನ್ನಿಧಿ ಬೀಳ್ತಾ ಇದೆ. ಸಿದ್ಧಾರ್ಥ್, ನಾನು ನೋಡಿದೆ. ಸಿದ್ಧಾರ್ಥ್ ಅವರೇ, ನೀವು ಸನ್ನಿಧಿನ ತುಂಬಾ ಕೇರ್ ಮಾಡ್ತೀರಾ ಅನ್ಸತ್ತಲ್ಲ. ಹೆಂಡತಿ ಬೀಳ್ತಾಳೆ ಅಂತ ಎಷ್ಟು ಗಾಬರಿಯಿಂದ ಹಿಡ್ಕೊಂಡೆ. ಸೋ ಸ್ವೀಟ್. ಸನ್ನಿಧಿಗೆ ಒಂಚೂರು ಏನಾದರೂ ಆದರೂ
ನಿನಗಿಷ್ಟ ಆಗಲ್ಲ ಅಲ್ಲ ಸಿದ್ಧಾರ್ಥ್ ಹೆಂಡತಿಗೆ ಇಷ್ಟೊಂದು ಕೇರ್ ಮಾಡ್ತೀಯಾ ನಾಳೆ ಮಕ್ಕಳಾದ್ಮೇಲೆ ಇನ್ನೆಷ್ಟು ಕೇರ್ ಮಾಡ್ತೀಯೋ ಇವರೇನ್ ದೊಡ್ಡವರು ಅನ್ಕೊಂಡ್ರಾ ಇವರು ಮಕ್ಕಳು ತರನೇ ಹೌದು ರೀ ನಿಮ್ಮ ತೋಳಲ್ಲಿ ನಾನು ಒಂದು ಪುಟ್ಟ ಮಗು ತರ ಇರಬೇಕಂತ ಇಷ್ಟಪಡ್ತೀನಿ ಸಿದ್ಧಾರ್ಥ್ ನೀವು ಮಗುನ ತಾಯಿ ಹೃದಯ ಇರೋರಿಗೆ ಗಂಡನು ಪುಟ್ಟ ಮಗು ತರ ಕಾಣ್ತಾನಲ್ವಾ ಸೋ ಸ್ವೀಟ್ ನಾನು ದೇವರ ಕೈ ಮುಗ್ ಬರ್ತೀನಿ बनी चंदू एल हण बनी बनी देवरे और मुक्ततन और सिग्बेकागिरो एल्ला हक्कुगळन्नु कित्कोता इदे और ओळ्ळे तनाने और केट्टद माड्ता इदे छा ई चंदू यावागलो हीगे माड्ताने इरु अवन फोन ट्राय माड्तीनि बेड याके नाने अवन मोबाइल स्विच आफ् माड्दनल्ल ओ छे आ कडे नोडोण बनि ಎಲ್ಲಾ ಸಂತೋಷನು ತನಗೆ ಬೇಕು ಅಂತ ಬಯಸೋರಲ್ಲ ಅವರು ಅವರ ಆಸೆ ಒಂದೇ ಅವರ ಎದೆಯಲ್ಲಿರೋ ಪ್ರೀತಿ ಗೆಲ್ಲಬೇಕು ಅವರ ಪ್ರೀತಿಯೋ ಜೀವ ಸಿಗಬೇಕು ತನ್ನ ಪ್ರೀತಿನಲ್ಲ ಹೇಳ್ಕೋಬೇಕು ಅಂತ ಒತ್ತಾಡ್ತಿದ್ದಾರೆ ದಯವಿಟ್ಟು ಅವರ ಪ್ರೀತಿನ ಹೇಳ್ಕೊಳ್ಳಕಾದರೂ ಅವರಿಗೆ ಧೈರ್ಯ ಕೊಡು ಅವರು ಇಷ್ಟಪಟ್ಟಿರೋ ಪ್ರೀತಿ ಅವರಿಗೆ ಸಿಗೋ ಹಾಗೆ ಮಾಡು ನಾನಿವತ್ತು ನಿನ್ನನ್ನ ನಂಬಿ ಭಕ್ತಿಯಿಂದ ಪೂಜಿಸಿದ್ದು ನಿಜ ಆಗಿದ್ರೆ ಒಳ್ಳೆ ಮನಸ್ಸಿನಿಂದ ಬೇಡ್ಕೊಳ್ಳೋದು ಸತ್ಯ ಆಗಿದ್ರೆ ದಯವಿಟ್ಟು ಅವರ ಪಾಲಿನ ಸಂತೋಷನ ಅವರಿಗೆ ಕೊಡು ಅವರ ಪ್ರೀತಿನ ಗೆಲ್ಲೋ ಹಾಗೆ ಮಾಡು ದೇವ್ರೆ ಮುಂದೆ ಅವರ ಸುಖ ಸಂತೋಷನ ನೋಡ್ಕೊಳ್ಳಕ್ಕೆ ಚಿನ್ನಗಿಂತ ಬೇರೆ ಹುಡುಗಿ ಸಿಗಲ್ಲ ನನ್ನ ಮನಸಲ್ಲಿ ಇರೋದನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ತುಂಬಾನೆ ಉಪಕಾರ ಮಾಡಿದ್ದೀಯ ನೀನು ಇಲ್ಲದೆ ಹೋಗಿದ್ರೆ ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ಇಷ್ಟೊಂದು ಸಂತೋಷವಾಗಿರಕ ಸಾಧ್ಯ ಆಗ್ತಿರಲಿಲ್ಲ ಹೆಜ್ಜೆ ಹೆಜ್ಜೆಗೂ ನಿನ್ನ ಋಣಭಾರ ನಮ್ಮ ಮೇಲೆ ಜಾಸ್ತಿ ಆಗ್ತಾ ಇದೆ ನಿನ್ನ ಋಣನ ನಾನು ಹೇಗೆ ತೀರಿಸಲಿ ನಾನು ಒಂದು ಕೇಳ್ತೀನಿ ನಡೆಸ್ಕೊಡ್ತೀರಾ ಹೇಳಲಚ್ಚಿ ಅದೇನೇ ಇದ್ರೂ ಹೇಳು ನಿನ್ನ ಸಂತೋಷಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡಕ್ಕೆ ತಯಾರಿದ್ದೀನಿ ಹೇಳು ಅದು ಏನು ಅದು ನಾನು ನೀನು ಏನು ಹೇಳಲ್ಲ ಅಚ್ಚಿ ಅದು ಒಂದೇ ಒಂದಕ್ಕಿಂತ ನಾನು ನಿಮ್ಮ ಕಾಲಕ್ಕೆ ನಮಸ್ಕಾರ ಮಾಡ್ಬೋದಾ ಒಂದೇ ಒಂದು ಕಿತ ನಮಸ್ಕಾರ ಮಾಡ್ಲಾ ನನಗೆ ನಿಮ್ಮ ಆಶೀರ್ವಾದ ಬೇಕು ನಿಮಗೆ
ಇಷ್ಟ ಇಲ್ಲ ಅಂದ್ರೆ ಬೇಡ. ಸಿದ್ದು, ನಾವ್ ಹೀಗೆ ಹುಡುಕ್ತಿದ್ರೆ ಚಂದು ನಮ್ ಕೈಗೆ ಸಿಗಲ್ಲ. ಒಂದ್ ಕೆಲ್ಸ ಮಾಡೋಣ, ನೀ ಒಂದ್ ಕಡೆ ಹೋಗಿ, ನಾನ್ ಒಂದ್ ಕಡೆ ಹೋಗ್ತೀನಿ, ಓಕೆನಾ? ನಾನು ಅದನ್ನೇ ಹೇಳ್ಬೇಕಂತಿದ್ದೆ. ಶ್ರುತಿ, ನೀವು ಹೀಗೆ ಚಂದನ ರೇಗಿಸ್ತಾ ಇದ್ರೆ ಅವನ ಮುಂದೆ ನಿಮ್ ಕೈಗೆ ಸಿಗಲ್ಲ, ಹಾಗೆ ಆಗ್ಬಿಡ್ತಾನೆ. ಏನು ಜೋಕಾ? ಯಾಕೆ ಜೋಕ ಅಂತ ಅನ್ಸ್ಲಿಲ್ವಾ? ಸರಿ ಸರಿ, ನೀವು ಹೋಗಿ ಚಂದನ್ ಹುಡುಕಿ, ನೀವು ಈ ಕಡೆ ಹೋಗಿ, ನಾ ಈ ಕಡೆ ಹೋಗ್ತೇನೆ. ನೀವು ಬೇಜಾರಾಗ್ಬೇಡಿ, ನನಗೆ ನಿಮ್ಮ ಕಾಲಕ್ಕೆ ನಮಸ್ಕಾರ ಮಾಡಬೇಕು, ನಿಮ್ಮ ಆಶೀರ್ವಾದ ತಗೋಬೇಕು ಅಂತ ಆಸೆ ಇತ್ತು ಅಷ್ಟೇ. ಮಾತ್ರ ಹಾಕಿರೋದು ಅನ್ನೋದನ್ನ ಮರ್ತು ಬಿಟ್ಟೆ. ಬೇಡ ಬಿಡಿ. ಬೇಡ ಲಚ್ಚಿ, ನನ್ನನ್ನು ನನ್ನ ದೃಷ್ಟಿಲಿ ಮತ್ತಷ್ಟು ಕೆಳಗೆ ಬೀಳಿಸ್ಬೇಡ. ನನ್ನನ್ನು ಕಟ್ಕೊಂಡು ನೀನು ಯಾವ ಸಂತೋಷ ಪಟ್ಟಿದ್ಯಾ ಹೇಳು? ನನ್ನಿಂದ ನಿನಗೆ ಯಾವ ಸಂತೋಷ, ನೆಮ್ಮದಿ, ಗೌರವ ಸಿಕ್ಕಿದೆ ಹೇಳು? ಅಷ್ಟಕ್ಕೂ ನೀನು ಏನು ಕೇಳಬಾರ್ದು ಕೇಳ್ದೆ ಹೇಳು? ಹಾಂ, ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು ಅಂತ ತಾನೆ? ನಾನು ಅದನ್ನೂ ಪೂರೈಸಲಿಲ್ಲ ಅಂದರೆ ನನಗೆ ಮನುಷ್ಯತ್ವ ಇರುತ್ತಾ? ಹಾಗಾದ್ರೆ ನಾನು ಖಂಡಿತ ನಮಸ್ಕಾರ ಮಾಡು, ನಾನು ಆಶೀರ್ವಾದ ಮಾಡ್ತೀನಿ. ಒಂದು ಸಣ್ಣ ಆಸೆನ ಪೂರೈಸಿದೆ ಅನ್ನೋ ಸಂತೋಷ ನನಗಿರುತ್ತೆ. ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ. ನಿನ್ನ ಆಸೆ ಕನಸುಗಳೆಲ್ಲ ನೆರವೇರಲಿ, ಇನ್ಮೇಲಾದರೂ ನಿನ್ನ ಜೀವನದಲ್ಲಿ ಸುಖ ಸಂತೋಷ ಸಿಗಲಿ. ಪೇಶು ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಶಯನೇಶುರಂಭ. ಯಾಕೆ ಲಚ್ಚಿ, ಏನಾಯ್ತು, ಯಾಕೆ ಕಣ್ಣೀರು? ಇದು ಕಣ್ಣೀರಲ್ಲ, ನನ್ನ ಸಂತೋಷಕ್ಕೆ ಬರ್ತಿರೋ ಪನ್ನೀರು. ನನ್ನ ಜನ್ಮ ಈಗ ಸಾರ್ಥಕ ಅನ್ನಿಸ್ತಿದೆ ನನಗೆ. ನಾನು ನಿನ್ನನ್ನು ಒಂದೇ ಒಂದು ದಿನ ಕೂಡ ಹೆಂಡತಿಯಾಗಿ ನೋಡಲಿಲ್ಲ. ಆದರೆ ನೀನು ಹೆಂಡತಿಯಾಗಿ ಏನೇನು ಮಾಡಬೇಕು ಅದನ್ನು ಎಲ್ಲ ಮಾಡ್ತೀಯ. ನನಗೋಸ್ಕರ ವ್ರತ ಮಾಡ್ತೀಯ, ನನಗೆ ಒಳ್ಳೇದಾಗಲಿ ಅಂತ ಉಪವಾಸ ಮಾಡ್ತೀಯ, ನನಗೆ ಸಕ್ಸಸ್ ಸಿಗಲಿ ಅಂತ ಪೂಜೆ ಮಾಡ್ತೀಯ. ನನಗೆ ಬೇಜಾರಾದರೆ ನೀನು ನೊಂದ್ಕೋತೀಯ, ನನಗೆ ಖುಷಿಯಾದರೆ ಅದರಲ್ಲೇ ನೀನು ಸಂತೋಷ ಕಂಡ್ಕೋತೀಯ. ಏನು ಮಾಡಿಲ್ಲ ನೀನು, ಹೆಂಡತಿಯಾಗಿ ನಿನ್ನ ಎಲ್ಲ ಕರ್ತವ್ಯಗಳನ್ನು ನೀನು ಮಾಡಿದ್ಯ. ಚಂದು, ಚಿನ್ನು ಗಂಡನ? ಓ ಗಾಡ್, ಸಾರಿ ಲಚ್, ಐ ಆಮ್ ರಿಯಲಿ ಸಾರಿ. ಪದೇ ಪದೇ ಕ್ಷಮೆ ಕೇಳಬೇಡಿ,
ನೀವು ಗಂಡನಾಗಿ ನನ್ನ ಜೊತೆಯಾಗಿ ಇರಬೇಕು ಅಂತ ನಾನು ಯಾವತ್ತೂ ಆಸೆ ಪಟ್ಟಿಲ್ಲ ಪಡೋದು ಇಲ್ಲ ಗಂಡನ ಕರ್ತವ್ಯ ಮಾಡಿ ಅಂತ ನಾನು ಕೇಳೋದು ಇಲ್ಲ ನಮ್ಮ ಮಧ್ಯ ಏನಾಗಿದೆಯೋ ಏನೇನಾಗ್ತಿದೆಯೋ ಅದೆಲ್ಲ ದೇವ್ರ ಇಚ್ಛೆ ನೀವು ಯಾವತ್ತಿದ್ದು ನನ್ನ ಅಕ್ಕನ ಗಂಡನೇ ಗಂಡನ ಚಂದನ್ ಮದುವೆ ಆಗಿರೋದು ಚಿನ್ನೂನ ಅವ್ರು ನೋಡಿದ್ರೆ ಚಂದನ್ ಶ್ರುತಿ ಗಂಡ ಅಂತ ಹೇಳ್ತಿದ್ದಾರೆ ಏನಿದು ಒಂದು ಅರ್ಥ ಆಗ್ತಿಲ್ಲ ಥ್ಯಾಂಕ್ಸ್ ಥ್ಯಾಂಕ್ಸ್ ಯಾಕೆ ಒಂದು ದಿನನಾದರೂ ನಾನು ಸುಮಂಗಲಿನ ನನ್ನ ಗಂಡ ನನಗೆ ಆಶೀರ್ವಾದ ಮಾಡೋ ಅನ್ನೋ ತೃಪ್ತಿ ಸಿಕ್ತು ಇಷ್ಟು ಚಿಕ್ಕ ವಿಷಯಕ್ಕೆ ಇದು ನಿಮಗೆ ಚಿಕ್ಕ ವಿಷಯ ಇರ್ಬೋದು ಆದರೆ ಇದು ನನ್ನ ಜೀವನದ ದೊಡ್ಡ ದಿನ ನನ್ನ ಆಸೆ ಈಡೇರಿದ ದಿನ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೂ ಸಂತೋಷ ಪಡೋ ನಿನ್ನ ಗುಣನೇ ನನಗೆ ಇಷ್ಟ ಆಗಿದೆ ನಿಮಗೆ ಎಷ್ಟೇ ತೊಂದರೆ ಆದರೂ ಇನ್ನೊಬ್ಬರ ಆಸೆ ಕನಸುಗಳನ್ನ ಈಡೇರಿಸ್ತಿರಲ್ಲ ನಿಮ್ಮ ಆ ಗುಣನೇ ನನಗೆ ತುಂಬ ಇಷ್ಟ ಏನ್ ನಡೀತಿದೆ ಇಲ್ಲಿ ಸರಿ ಅಕ್ಕ ನಮ್ಗೋಸ್ಕರ ಕಾಯ್ತಾ ಇರ್ತಾಳೆ ನಾನು ಹೋಗ್ತೀನಿ ನೀವು ಹಂಗೆ ಬನ್ನಿ ದೇವ್ರೇ ಅದು ಇನ್ನೇನೇನು ಕಾದಿದೆಯೋ ನನಗೆ ಚಂದನ್ ಅಣ್ಣನ ಹುಡ್ಕೊಂಡು ಹೋದ್ರು ನಿಮಗೆ ಸಿಗ್ಲಿಲ್ವಾ ಅವರು ಇಲ್ಲ ಬರ್ತಾರೆ ಬಿಡಿ ಜೀವನದಲ್ಲಿ ಒಂಟಿಯಾಗಿರೋದು ತುಂಬ ಕಷ್ಟ ಅಲ್ವಾ ಬಳ್ಳಿಗೂ ಮರದ ಆಸರೆ ಬೇಕು ಹಕ್ಕಿಗೂ ಗೂಡಿನ ಆಸರೆ ಇರಬೇಕು ಅಲ್ವಾ ಈ ದೇವ್ರನ್ನೇ ನೋಡಿ ಜಗನ್ ಮಾತೆ ಆದರೂ ಪಾರ್ವತಿ ದೇವಿಗೆ ಶಿವನ ಆಸರೆ ಬೇಕೇ ಬೇಕು ಅಲ್ವಾ ಅಂಥ ಜಗನ್ ಮಾತೆಗೆ ಶಿವನ ಆಸರೆ ಬೇಕಿರುವಾಗ ನಾವು ಒಂಟಿಯಾಗಿರ್ತೀವಿ ಅನ್ನೋದು ದಡ್ಡತನ ಅಲ್ವಾ ಹೌದಕ್ಕ ದಡ್ಡತನ ಹಾಗೆ ಒಂಟಿಯಾಗಿರೋರಿಗೆ ಜೀವನ ಕೊಡ್ತೀನಿ ಅನ್ನೋದು ತುಂಬ ದೊಡ್ಡತನ ಅಲ್ವಾ ಹೌದಕ್ಕ ದೊಡ್ಡತನ ಅಂಥ ದೊಡ್ಡತನ ಇರೋ ವ್ಯಕ್ತಿನ ನಿರಾಕರಿಸೋದು ಅವ್ರ ಪ್ರೀತಿನ ಒಪ್ಕೊಳ್ತೆ ಇರೋದು ದೊಡ್ಡತನ ಅಲ್ವಾ ಚಿನ್ನು ಅಲ್ಲ ಅಕ್ಕ ಅಲ್ವಾ ಅಲ್ಲ ಅಕ್ಕ ಬಳ್ಳಿಗೆ ಮರದಾಸರೆ ಅನ್ನೋದು ಎಷ್ಟು ಸತ್ಯನೋ ಆ ಬಳ್ಳಿನೇ ಮರದ ನಾಶಕ್ಕೆ ಕಾರಣ ಅನ್ನೋದು ಅಷ್ಟೇ ಸತ್ಯ ಆದರೆ ಜೀವನ ಹಾಗಲ್ಲ ಆ ಜಗನ್ ಮಾತೆಗೆ ಶಿವಪ್ಪನೇ ಆಸರೆ ಆದರೆ ಅವ್ರಿಗೂ ಆಗಲಿಕ್ಕೆ ನೋವು ದೂರ ಆಗಿ ಬಾಳೋದು ತಪ್ಪಲಿಲ್ಲ
ಹಾಗನ್ ಮಾತ್ರಕ್ಕೆ ಆ ಜಗನ್ಮಾತೆ ಶಿವಪ್ಪನ್ ಬಿಟ್ಟು ಬೇರೆ ಆಸರೆ ಕಡೆ ಕಣ್ಣೆತ್ತಿ ಕೂಡ ನೋಡ್ಲಿಲ್ಲ. ಜನ್ಮ ಜನ್ಮಕ್ಕಾದ್ರೂ ಶಿವಪ್ಪನೇ ಆಸರೆಯಾಗಿ ಪಡೆದ್ಲು. ಖಂಡಿತ ಜೀವನ ಕೊಡ್ತೀನಿ ಅನ್ನೋದು ದೊಡ್ಡತನ, ಆದರೆ ಜೀವನ ಬೇಕಾಗಿರೋರಿಗೆ ಅದನ್ನ ಕೊಟ್ಟರೆ ತಾನೆ ಅವ್ರ ತ್ಯಾಗಕ್ಕೂ ಬೆಲೆ ಸಿಗೋದು. ಹಸ್ದವನಿಗೆ ಊಟ ಕೊಟ್ಟರೆ ಮನಸ್ಫೂರ್ತಿಯಾಗಿ ಊಟ ಮಾಡ್ತಾನೆ, ಅನ್ನ ಇಕ್ಕಿದ ಕೈ ಸುಖವಾಗಿರಲಿ ಅಂತ ಆಶಿಸ್ತಾನೆ. ಆದರೆ ಹೊಟ್ಟೆ ತುಂಬದವನಿಗೆ ಊಟ ಕೊಟ್ಟರೆ ಏನಕ್ಕ ಉಪಯೋಗ? ಜೀವನ ಕೊಡ್ತೀನಿ ಅನ್ನೋದು ದೊಡ್ಡತನನೇ, ಆದರೆ ಯಾರಿಗೆ ಕೊಡ್ತಿದ್ದೀನಿ ಅದ್ರ ಅವಶ್ಯಕತೆ ಅವ್ರಿಗಿದೆಯಾ ಅನ್ನೋದು ನೋಡಬೇಕಾಗಿರೋದು ಮುಖ್ಯನೇ. ಮಾತಲ್ಲೇ ಮನೆ ಕಟ್ತೀಯ ನೀನು. ನನ್ನ ತಾತಮ್ಮ ಕಲ್ಸಿದ ಗುಣ ಇದು. ಹಾಗಾದರೆ ಅವ್ರ ಪ್ರೀತಿಗೆ ಅರ್ಥ ಇಲ್ವಾ? ಅವರು ಪ್ರೀತಿಸ್ತಿರೋದು ನಿನ್ನನ್ನ ಅಕ್ಕ, ಅರ್ಥ ಮಾಡ್ಕೋಬೇಕಾಗಿರೋದು ನೀನು. ಅವ್ರು ನಿನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ ನಾನು ಹೇಳಿದ್ರೆ ಅದಕ್ಕೆ ಅಷ್ಟೊಂದು ಬೆಲೆ ಇರೋಕ್ಕಿಲ್ಲ. ಅವ್ರಿಗೆ ನಿನ್ನ ಮೇಲಿರೋ ಪ್ರೀತಿನ ನೀನೇ ಅರ್ಥ ಮಾಡ್ಕೊಂಡ್ರೇ ಅದಕ್ಕೊಂದು ಬೆಲೆ. ಚಿನ್ನು, ಅವ್ರ ಪ್ರೀತಿಗೆ ಅರ್ಥ ಇಲ್ವಾ ಅಂದೆ. ಅಕ್ಕ, ದಯವಿಟ್ಟು ಒಂದಕ್ಕಿಂತ ನಿನ್ನ ಕಣ್ಣು ಬಿಟ್ಟು ಪ್ರಪಂಚ ನೋಡು, ಆಗ ನಿನಗೆ ಎಲ್ಲ ಅರ್ಥ ಆಯ್ತದೆ. ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ, ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ನೀನು ಮಾತಾಡ್ತಿರೋದ್ರ ಬಗ್ಗೆನೇ ಮಾತಾಡ್ತಿದ್ದೀನಿ. ನೀನು ಹೇಳ್ತಿರೋ ಪ್ರೀತಿ ಬಗ್ಗೆನೇ ಹೇಳ್ತಿದ್ದೀನಿ ಅಕ್ಕ. ಚಕ್ರ ಯಾವತ್ತೂ ನಿನ್ನ ತಲೆ ನಿಲ್ಲಲ್ಲ, ಉರುಳ್ತಾ ಇರುತ್ತೆ. ಈಗಾಗಲೇ ಆ ಪ್ರೀತಿ ಒಂದು ಸುತ್ತು ಉರುಳಿದೆ. ನೀನು ಸರಿಯಾಗಿ ನೋಡಿದ್ರೆ ಆ ಪ್ರೀತಿ ಬಗ್ಗೆ ನಿನಗೂ ಅರ್ಥ ಆಗುತ್ತೆ. ಏನು ಹೇಳ್ತಿದ್ಯೋ ಅರ್ಥ ಆಗ್ತಿಲ್ಲ. ಅರ್ಥ ಆಗಿದ್ದಿನ ನಾನು ಈ ಮಾತು ನೆನಪಾಗುತ್ತೆ. ಅದೇನು ನೆನಪಾಗುತ್ತೋ, ಆ ಸಿದ್ಧಾರ್ಥ ಬುದ್ಧುಗೆ ಈ ಸನ್ನಿಧಿ ಬುದ್ಧುನೇ ಸಿಕ್ಕಿದಾಳೆ. ಹೇಳಿ ಮಾಡಿಸಿದ ಜೋಡಿ ದೇವ್ರೆ, ಇವರಿಬ್ಬರ ಮ್ಯಾಗೆ ಯಾರ್ದು ದೃಷ್ಟಿ ಬೀಳದೆ ಇರಲಿ. ನಾನೇನು ನೋಡಿದೆ, ನಾನೇನು ಕೇಳಿಸ್ಕೊಂಡೆ ಅದೆಲ್ಲ ಸತ್ಯನ? ಬುದ್ಧಿ ಬದಲಾಯಿಸ್ಕೊಂಡು ನಿಂತ್ಬಿಟ್ರೆ ಸತ್ಯ ಮರೆಯಾಗಲ್ಲ ಚಂದು. ನಾನು ನೋಡಿದ ಸತ್ಯನ? ಸತ್ಯ ಅನ್ನೋದೇ ಆದರೆ ನನಗೆ ಹೇಗಾಯ್ತು, ಏನಾಯ್ತು, ಯಾಕಾಯ್ತು ಅನ್ನೋ ಸತ್ಯ ಗೊತ್ತಾಗಬೇಕು. ಏನು ಗೊತ್ತಾಗಬೇಕು? ಈಗ ಎಲ್ಲ ಗೊತ್ತಾಗಬೇಕು. ಸ್ಟಾರ್ಟಿಂದ ಎಂಡ್ವರೆಗೂ ಎಲ್ಲ ಗೊತ್ತಾಗಬೇಕು. ಚಿನ್ನುಗೂ ನಿನಗೂ ಏನು ಸಂಬಂಧ? ಸಂಬಂಧ ಹೇಗಾಯ್ತು, ಯಾಕಾಯ್ತು ಅನ್ನೋದು ಎಲ್ಲ ಗೊತ್ತಾಗಬೇಕು. ಚಿನ್ನು ಕೊರಳಿಗೆ ತಾಳಿ ಕಟ್ಟಿದ್ದು ನಾನೇ ಕಣ. ಚಿನ್ನು ನನ್ನ ಹೆಂಡತಿ, ಚಿನ್ನು ಕೊರಳಿಗೆ ತಾಳಿ ಕಟ್ಟಿದ್ದು ನಾನೇ ಕಣ. ಚಿನ್ನು ನನ್ನ ಹೆಂಡತಿ, ನಾನು ಬೆಳಗ್ಗೆನೆ ಹೇಳಿದೆ ನಿನಗೆ, ದೇವಸ್ಥಾನಗಳಿಗೂ ನನಗೂ ಯಾವುದೋ ವಿಚಿತ್ರವಾದ ಸಂಬಂಧಗಳಿದೆ ಅಂತ. ನಾನು ಪೂಜೆ ಹರಕೆ ವ್ರತ ಅಂತ ದೇವಸ್ಥಾನದ ಮೆಟ್ಲೇರಿದಾಗ ನನ್ನ ಜೀವನ ಬೇರೊಂದು ಟರ್ನ್ ತಗೊಳುತ್ತೆ ಅಂತ. ಈಗ ನೋಡು, ನನ್ನಲ್ಲಿದ್ದ ಸತ್ಯ ನಿನಗೂ ಗೊತ್ತಾಗೋದು. ಅಮ್ಮನ ಆರೋಗ್ಯ ಚೆನ್ನಾಗಿರಲಿಲ್ಲ, ಅಮ್ಮ ಆತ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಹರಕೆ ಕಟ್ಕೊಂಡಿದ್ರು, ಹರಕೆ ತೀರಿಸ್ದೆ ಬೇರೆ ದಾರಿನೇ ಇರಲಿಲ್ಲ. ಅಮ್ಮನಿಗೆ ಆ ದಿನ ಹೋಗೋಕ್ಕಾಗ್ತಿರ್ಲಿಲ್ಲ, ಅವಳ ಮನಸ್ಸನ್ನ ನೋಯಿಸೋದು ನನಗೂ ಇಷ್ಟ ಇರಲಿಲ್ಲ. ಹರಕೆನ ನಾನೇ ತೀರಿಸ್ತೀನಿ ಅಂತ ಹೇಳಿ ಮೊದಲನೇ ಸರ್ತಿ ನನ್ನ ಜೀವನದಲ್ಲಿ ದೇವಸ್ಥಾನದ ಮೆಟ್ಲೇರಿದೆ. ಓ
ಎಲ್ಲಿ ಹೋಗಿದ್ದೆ ನೀನು? ಇನ್ನೆಲ್ಲಿ ಹೋಗ್ಲಿ, ಚಂದನ್ ಹುಡ್ಕೊಂಡು ಹೋಗಿದ್ದೆ. ಎಲ್ಲಿದ್ದಾನೋ? ಅವರು ಆ ಗಣೇಶನ ಗುಡಿ ಕಟ್ಟೆತವನ ಇದ್ರಲ್ಲ, ಅಲ್ಲೆಲ್ಲ ಇದ್ದಾನೆ. ನಾನು ಇಡೀ ದೇಸ್ತರ ಮೂರು ಸುತ್ತು ಸುತ್ತಿದ್ದೀನಿ, ಎಲ್ಲೂ ಸಿಗ್ಲಿಲ್ಲ. ಒಳ್ಳೇದಾಯ್ತು ಬಿಡು, ಅವ್ರ ನೆಪ್ದಾಗಾದ್ರೂ ದೇವಸ್ಥಾನನ ಮೂರು ಸುತ್ತು ಸುತ್ತಿದ್ಯಲ್ಲ. ಅವರಲ್ಲಿ ನಿಮ್ಮ ಜೊತೆನೆ ಬಂದ್ರಲ್ಲ. ಅವರು ಅಂದ್ರೆ ಯಾರು? ನಿಮ್ಮವರ ನಮ್ಮವರ? ಸಿದ್ಧಾರ್ಥ, ನಿಮ್ಮ ಸಿದ್ಧಾರ್ಥ ನೀವು ಹೀಗೆ ಹೋಗಿ ನಾನು ಹಾಗೆ ಹೋಗ್ತೀನಿ ಅಂತ ಮಾ ಹೇಳಿ ಹೋದವರು ನಾಪತ್ತೆ ಆಗೋದು. ಅವ್ರು ಎಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಅಣ್ಣ ಅವ್ರಿಗೆ ಸಿಕ್ಕಿರ್ಬೋದು. ತುಂಬ ದಿನ ಆದಮೇಲೆ ಸಿಕ್ಕಿರೋದ್ರಿಂದ ಸಿಕ್ಕಿದ್ದ ಚಾನ್ಸ್ ಅಂತ ಹರಟೆ ಹೊಡಿತಾ ಕೂತಿರ್ತಾರೆ. ಅದು ಸರಿ. ಆ್ಯಕ್ಚುಲಿ ಪ್ರಾಬ್ಲಮ್ ಎಲ್ಲಿ ಅಂದರೆ, ನಾವು ಈ ಥರ ಅಪರೂಪಕ್ಕೆ ಸಿಗ್ತೀವಲ್ಲ, ಅದಕ್ಕೆ ಹೀಗಾಗತ್ತೆ. ಇನ್ಮೇಲೆ ಒಂದು ಕೆಲಸ ಮಾಡೋಣ, ನಾವೆಲ್ಲರೂ ಆಗಾಗ ಸಿಗೋಣ, ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡೋಣ, ಏನಂತೀರಾ? ಆಗ್ಬೋದು, ಗುಡ್ ಐಡಿಯಾ. ಏನಂತೀಯ ಚಿನ್ನು? ಅಯ್ಯೋ ನಂಗಾಗಲ್ಲಪ್ಪ, ಮನೇಲಿ ತುಂಬ ಕೆಲಸ ಇದೆ. ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ತುಂಬ ಕೆಲಸ ಇದೆ ಅಕ್ಕ. ನೀವೆಲ್ಲ ಹೋಗ್ಬಿಟ್ಟು ಬನ್ನಿ, ನಾನು ಮನೇಲೇ ಇರ್ತೀನಿ. ಇದು ಅವಳ ಡೈಲಾಗ್. ಅಕ್ಕ ಗೊತ್ತು ಬಿಡೆ, ಕುಯ್ದಿದ್ಬಿಟ್ಟಿನೇ ಕುಯ್ತಿರ್ತೀಯ. ನೆಕ್ಸ್ಟ್ ನಮ್ಮ ಭೇಟಿ ನಿಮ್ಮನೇಲೆ, ಒಂದು ವಾರ ಟೆಂಟ್ ಹಾಕ್ಬಿಡ್ತೀವಿ. ನಮ್ಮನೇಲ ಯಾಕೆ? ಮತ್ತೆ ನಿಮ್ಮ ಮದುವೆಗೆ ಮರೋದು ಬೇಡವಾ? ಎಷ್ಟು ದಿನದಿಂದ ಕಾಯ್ತಿದ್ದೀನಿ ನಿಮ್ಮ ಮದುವೆ ದಿನ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ. ಮಳೆ ಥರ ಮುಂದಕ್ಕೆ ಹೋಗ್ತಾನೆ ಇದೆ. ಒಂದ್ಸಲ ಜೋರಾಗಿ ಮಳೆ ಬಂದ್ಬಿಟ್ರೆ ನಮ್ಮ ಮನಸ್ಸೆಲ್ಲ ತಂಪಾಗ್ಬಿಡತ್ತಪ್ಪ, ಅಲ್ವಾ ಚಿನ್ನು? ಹ್ಞೂ, ನಾನು ಅದೇ ದಿನಕ್ಕೆ ಕಾಯ್ತಾ ಇದ್ದೀನಿ. ಸರಿ, ನಾವಿಲ್ಲೇ ಮಾತಾಡ್ತಾ ನಿಂತ್ಬಿಟ್ರೆ ಅವರು ಅಲ್ಲೇ ಮಾತಾಡ್ತಾ ಇದ್ಬಿಡ್ತಾರೆ, ದಿನ ಎಲ್ಲ ಇಲ್ಲೇ ಕಳೆದೋಗುತ್ತೆ. ಹ್ಞೂ, ಇವರಿಬ್ರು ಅದು ಯಾವ ವಿಷಯದಲ್ಲಿ ಕಳೆದೋಗಿದಾರೋ ಏನು ಕತೆನೋ, ಬನ್ನಿ ವಿಚಾರಿಸ್ಕೊಳ್ಳೋಣ. ಈಗ ಹೇಳು ಸಿದ್ಧಾರ್ಥ, ಏನು ಹೇಳ್ತೀಯ ನನ್ನ ಕತೆ ಕೇಳಿ? ಹೇಳೋದೇನೋ, ಕತೆ ಕೇಳಿನೇ ಎದೆ ಹೊಡ್ಕೊಂಡು ಸಾಯಂಗ ಆಗ್ತಿದೆ. ನೀನು ಹೇಗೋ ಬದುಕಿದೀಯ, ಯಾವ ಕ್ಷಣದಲ್ಲಿ ಏನಾಗೋದು ಗೊತ್ತಿಲ್ಲ, ಯಾವ ಹೊತ್ತಲ್ಲಿ ಎಲ್ರಿಗೂ ಸತ್ಯ ಗೊತ್ತಾಗತ್ತೆ ಅನ್ನೋದು ಗೊತ್ತಿಲ್ಲ. ನೀನು ಹೇಗೋ ಎಷ್ಟೋ ನಗ್ನಾಗ್ತಾ ಇರ್ತೀಯ. ಇಂಥದ್ನೆಲ್ಲ ನಾವೆಲಲ್ಲಿ ಓದಿದ್ದೆ, ಸಿನಿಮಾಲ್ ನೋಡಿದ್ದೆ. ನನ್ನ ಬೆಸ್ಟ್ ಫ್ರೆಂಡ್ ಜೀವನದಲ್ಲೇ ಇಂಥದೊಂದು ಟ್ರ್ಯಾಜಿಡಿ ನಡೆಯುತ್ತೆ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರಲಿಲ್ಲ. ಐ ಆಮ್ ಸಾರಿ ಕಣೋ, ನೀನೇನೋ ಹುಡುಗ ಇದನ್ನೆಲ್ಲ ತಡ್ಕೊಂಡಿದ್ಯ. ಆದರೆ ಚಿನ್ನು ಅವ್ರು ಹೇಗೋ ಇದನ್ನೆಲ್ಲ ಅನುಭವಿಸ್ತಾ ಇದ್ದಾಳೆ. ನಿಜವಾಗ್ಲೂ ಆ ಹುಡುಗಿ ದೇವತೆ ಕಣೋ. ಎಷ್ಟೊಂದು ನೋವು ಕಷ್ಟ ಅನುಭವಿಸ್ತಿದ್ದಾರಲ್ವಾ ಚಂದು? ಐ ಆಮ್ ರಿಯಲಿ ಸಾರಿ ಚಿನ್ನು. ಅವರು ನಿನ್ನ ಹೆಂಡತಿ ಅಂತ ಗೊತ್ತಾಗದೆ ನಾನು, ಓ ಗಾಡ್, ಐ ಆಮ್ ರಿಯಲಿ ಸಾರಿ ಚಂದು. ಹೇಯ್, ಡೋಂಟ್ ಬಿ ಅ ಕಮಾನ್. ಇದರಲ್ಲಿ ನಿಂದೇನು ತಪ್ಪಿದೆಯೋ? ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ಎಂಥ ಬ್ಯಾಡ್ ಲಕ್ಕೋ ಅವಳದು. ನಾವಿಬ್ಬರು ಅವಳು ಬಾಳಲ್ಲಿ ಬೆಳಕಾಗಕ್ಕೆ ಬಂದ್ವಿ, ಆದರೆ ನಾವಿಬ್ಬರು ಅವಳನ್ನ ಒಂಟಿ ಮಾಡಿ ದೂರ ಹೋಗ್ತಿದ್ದೀವಿ. ಶ್ರುತಿನೂ ಒಳ್ಳೆಯವ್ರೆ, ಸನ್ನಿಧಿನೂ ಒಳ್ಳೆಯವ್ರೆ, ಚಿನ್ನೂ ಒಳ್ಳೆಯವ್ರೆ. ಈ ಮೂರು ಒಳ್ಳೆ ಹುಡುಗಿರ ಮಧ್ಯೆ ಸಿಕ್ಕಾಕೊಂಡು ನಾವೇನೋ ಆಗ್ಬಿಟ್ವಿ ಅಲ್ವೋ. ಶ್ರುತಿ ಜೊತೆ ನನ್ನ ಮುಂದಿನ ಜೀವನ ಚೆನ್ನಾಗಿರ್ಬೋದು, ಸನ್ನಿಧಿ ಜೊತೆ ನಿನ್ನ ಮುಂದಿನ ಜೀವನ ಚೆನ್ನಾಗಿರುತ್ತೆ, ಆದರೆ ಚಿನ್ನಿಗೆ ಯಾರೋ ಇದ್ದಾರೆ. ಅವಳನ್ನ ಯಾರೋ ನೋಡ್ಕೊಳ್ತಾರೆ, ನಿನ್ನಂತೂ ಅವಳು ಋಣ ತೀರ್ಸಕ್ಕೆ ಸಾಧ್ಯನೇ ಇಲ್ಲ. ಹೌದು ಚಂದು, ನನ್ನ ಮೇಲೂ ಅವಳು ಋಣ ಜಾಸ್ತಿ ಇದೆ, ಅದನ್ನು ನಾನು ತೀರ್ಸೋಕ್ಕಾಗಲ್ಲ. ಜೀವನನೂ ಬೇಡ, ಜೀವನೂ ಬೇಡ ಅಂತ ಸತ್ತೋಗ್ಬಿಡ್ತಿದ್ದೆ. ಐ ನೋ ಸಾಯೋದು ಹೇಳಿಗಳ ಲಕ್ಷಣ, ಆದರೆ ಇಷ್ಟೊಂದು ಟೆನ್ಷನ್ಗಳು ಇಟ್ಕೊಂಡು ಇರೋಕ್ಕಾಗತ್ತಾ? ಇರಲೇಬೇಕು ಸಿದ್ಧು, ನನ್ನ ನಂಬ್ಕೊಂಡಿರೋ ಕುಟುಂಬಕ್ಕೋಸ್ಕರನಾದರೂ ನಗ್ತಿರಬೇಕು, ನನ್ನನ್ನೇ ಜೀವ ಅಂದ್ಕೊಂಡಿರೋ ಶ್ರುತಿಗೋಸ್ಕರ ಬದುಕಿರಬೇಕು, ನನ್ನಲ್ಲೇ ಜೀವ ಇಟ್ಕೊಂಡಿರೋ ಅಮ್ಮನಿಗೋಸ್ಕರ ಉಸಿರಾಡಬೇಕು. ಇಷ್ಟೆಲ್ಲ ಆದರೂ ನನ್ನನ್ನೇ ಪೂಜಿಸ್ತಿರೋ ಚಿನ್ನಿಗೆ
ನನ್ನಿಂದ ಏನು ಸಹಾಯ ಮಾಡಕಾಗ್ತಿಲ್ಲ ಕಣೆ. ಅವಳು ಕೂಡ ಅಷ್ಟೇ, ಯಾವತ್ತೂ ನನ್ನಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದಕ್ಕೆ ಅವ್ರನ್ನ ದೇವತೆ ಅಂತ ಕರೆದೆ ಕಣೋ. ಅವ್ರು ಮನ್ಸು ಮಾಡಿದ್ರೆ ಗಂಡನ ಅಧಿಕಾರ ಚಲಾಯಿಸ್ಬೋದಿತ್ತು, ಅವ್ರು ಮನ್ಸು ಮಾಡಿದ್ರೆ ಮನೆಯವ್ರ ಮನಸ್ಸನ್ನು ಗೆದ್ದಾಗೆ ಮನೆಯವ್ರನ್ನ ಶ್ರುತಿ ವಿರುದ್ಧ ಮಾಡ್ಬೋದಿತ್ತು. ಆದರೆ ಇದನ್ನ ಯಾವುದನ್ನು ಹೇಳಿದೆ, ಶ್ರುತಿ ಅಕ್ಕನ ಗಂಡ ನೀನೇ, ಶ್ರುತಿ ಅಕ್ಕನ ಮಾತ್ರ ನಿನ್ನ ಮೇಲೆ ಹಕ್ಕಿರೋದು ಅಂತ ಹೇಳ್ತಾಳಲ್ಲ. ಇಂಗ್ಲೀಷ್ ಇಸ್ ಗ್ರೇಟ್ ಕಣೋ. ಹಾಗಂತ ನಾವನ್ನು ಸುಮ್ಮನೆ ಕೈ ಕಟ್ಕೊಂಡು ಕೂರೋಕ್ಕಾಗಲ್ಲ ಕಣೋ. ಅವಳ ಜೀವನಕ್ಕೆ ಏನಾದರೂ ಒಂದು ದಾರಿ ರೂಪಿಸ್ಲೇಬೇಕು. ಎಸ್, ಚಿನ್ನವ್ರಿಗೆ ಒಂದು ಸೆಕ್ಯೂರ್ಡ್ ಫ್ಯೂಚರ್ ಕೊಡಲೇಬೇಕು ಕಣೋ. ಇಲ್ಲ ಅಂದರೆ ನಮ್ಮನ್ನು ನಾವೇ ಕ್ಷಮಿಸ್ಕೊಳಕ್ಕಾಗಲ್ಲ. ನಾನು ಹೇಳಿರ್ಲಿಲ್ವಾ ಇಲ್ಲೇ ಹರಟೆ ಹೊಡಿತಿರ್ತಾರೆ ಅಂತ? ಚಂದು ಎಲ್ಲೋ ಹೋಗಿದೆ, ಎಷ್ಟು ಅಂತ ಹುಡುಕೋದು ನಿನ್ನ? ಸರಿ ಸರಿ ಹೊಡೋಣ ಬನ್ನಿ. ನೀವಿಬ್ರೇನೋ ಸಿಕ್ಕಿದ್ರಿ, ಆ ಚಿನ್ನು ಎಲ್ಲೋದ್ಲು? ಗಾಡ್, ಈ ಚಂದು ಚಿನ್ನು ಇಬ್ರು ಮೇಡ್ ಫಾರ್ ಈಚ್ ಅದರ್. ಐ ಮೀನ್ ಟು ಸೇ ಇವರಿಬ್ರು ಬುದ್ಧಿ ಸೇಮ್ ಟು ಸೇಮ್, ಫಟ್ ಅಂತ ಪ್ರತ್ಯಕ್ಷ ಆಗ್ತಾರೆ, ಥಟ್ ಅಂತ ಮಾಯ ಆಗೋಗ್ಬಿಡ್ತಾರೆ. ಹ್ಞೂ ಸರಿ ಬನ್ನಿ, ಅವಳನ್ನು ಹುಡ್ಕೋಣ ಬಾ. ದೇವ್ರೆ, ಅವರು ಮತ್ತೆ ಗೊಂಬೆ ಅಕ್ಕ, ಸಿದ್ಧಾರ್ಥ್ ಮತ್ತೆ ಸನ್ನಿಧಿ ಅಕ್ಕ, ಜಗತ್ತಲ್ಲಿ ನೀನು ಸೃಷ್ಟಿಸಿರೋ ಎರಡು ಅದ್ಭುತವಾದ ಜೋಡಿ. ಅಕ್ಕನಿಗೋಸ್ಕರ ಅವ್ರು ಹುಟ್ಟಿದ್ದಾರೆ, ಹಾಗೆ ಸನ್ನಿಧಿ ಅಕ್ಕನಿಗೋಸ್ಕರ ಸಿದ್ಧಾರ್ಥ್ ಹುಟ್ಟಿದ್ದಾರೆ. ಅವ್ರನ್ನ ಯಾವತ್ತೂ ದೂರ ಮಾಡಬೇಡಪ್ಪ. ಅವ್ರ ಮಧ್ಯದಲ್ಲಿ ಯಾವ ಅಡ್ಡಿ ಆತಂಕನೂ ಇಡಬೇಡ. ನನ್ನ ದುರಾದೃಷ್ಟಕ್ಕೆ ಈ ಎರಡು ಜೋಡಿಗಳಿಗೆ ಅಡ್ಡಿಯಾಗಿರೋದು ನಾನು. ಈ ನಾಲ್ಕು ಜನ ಸಂತೋಷನ ಹಾಳು ಮಾಡ್ತಿರೋಳು ನಾನು. ಅದೇನು ಪಾಪ ಮಾಡಿದ್ದೀನಿ, ನಾನು ಅವರಿಬ್ರು ಜೀವನದಾಗೆ ಮುಳ್ಳಾಗಿದ್ದೀನಿ, ಅವರೆಲ್ಲರ ಸಂತೋಷಕ್ಕೆ ಅಡ್ಡಿಯಾಗಿದ್ದೀನಿ. ಬೇಡಪ್ಪ ದೇವ್ರೆ, ನನ್ನಿಂದ ಅವ್ರಿಗೆ ಯಾವ ತೊಂದರೆನೂ ಆಗದೇ ಇರೋಂಗೆ ನೋಡ್ಕೊ. ನಿನ್ನ ದಮ್ಮಯ್ಯ ಅಂತೀನಿ, ಅವ್ರನ್ನ ಯಾವತ್ತೂ ದೂರ ಮಾಡಬೇಡ, ಅವ್ರು ಯಾವಾಗಲೂ ಸಂತೋಷವಾಗಿರಲಿ. ಕಾಪಾಡಪ್ಪ, ಕಾಪಾಡು. ಏನು ಮಾಡ್ತಿದ್ದಾರೆ ಚಿನ್ನು, ಇಷ್ಟೊತ್ತಾಯ್ತು. ಇನ್ನೇನು ದೇವ್ರು ವರ ಕೊಟ್ಟೆ ಹೋಗಮ್ಮ ತಾಯಿ ಅಂತ ಹೇಳಿದ್ರು ಕೂಡ ಅವಳು ಕೈ ಮುಕ್ಕೊಂಡು ಕೂತಿರ್ತಾಳೆ. ನಾನು ಕರ್ಕೊಂಬಲ್ಲ. ಬೇಡಪ್ಪ ದೇವ್ರೆ, ನೀನು ಹೋಗೋದು ಮತ್ತೆಲ್ಲೋ ನಾಪತ್ತೆ ಆಗೋದು, ನಾನು ಹುಡುಕೋದು ಇದೆಲ್ಲ ಬೇಕಾ? ಓ ಮೇಡಮ್ ಬಂದ್ರು, ದೇವ್ರ ವರ ಕೊಟ್ಟನ? ಫುಲ್ ಪಿಟೀಲ್ ಕೂತಿರ್ಬೇಕಲ್ಲ ದೇವ್ರ ಮುಂದೆ. ಅಕ್ಕ, ನನ್ ಗೋಳಿ ಕೊಳ್ದಿದ್ರೆ ನಂಗೆ ಸಮಾಧಾನನೇ ಇರಕ್ಕಿಲ್ವಾ? ಮತ್ತಿನ್ನೇನೆ ಇಷ್ಟೊತ್ತ ಹೋಗೋದು? ದೇವಸ್ಥಾನಕ್ಕೆ ಬಂದಾಗ ಅವಸರ ಗಡಿಬಿಡಿ ಇರಬಾರ್ದು ಕಣೆ. ಹೌದಾ? ನಂಗೆ ಗೊತ್ತೇ ಇರಲಿಲ್ಲ ಕಣೆ. ಅಕ್ಕಾ